ಹಲೋ ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಇದು. ಅವೇರ್ನೆಸ್ ಫಾರ್ ಲಂಗ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಇವತ್ತು ಸಮಾಜಕ್ಕೆ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಅಂತರ ಏರುವುದು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಆತಂಕ ನಿವಾರಣೆಗೆ ಸಾಕಷ್ಟು ಆಸ್ಪತ್ರೆಗಳು, ಸಾಕಷ್ಟು ವೈದ್ಯರು ತಮ್ಮದೇ ಆದಂಥ ಒಂದು ಪರಿಶ್ರಮವನ್ನು ಹಾಕಿ ಈ ಒಂದು ಲಂಗ್ ಕ್ಯಾನ್ಸರ್ಗೆ ವಿಶೇಷವಾದಂಥ ಚಿಕಿತ್ಸೆ ಅಥವಾ ಒಂದು ಭಯಪಡತಕ್ಕಂಥ ವಾತಾವರಣ ಇಲ್ಲ ಅನ್ನುವ ನೆಲೆಗಟ್ಟಿನಲ್ಲಿ ಏನು ಇವತ್ತು ಸಮಾಜದಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಈ ಬಗ್ಗೆ ಒಂದಷ್ಟು ವಿಶೇಷವಾದಂಥ ಮಾಹಿತಿ ಮತ್ತು ವೈದ್ಯರ ಜೊತೆಗೆ ಇದು ಈ ಒಂದು ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಕುರಿತಂತೆ ಯಾವೆಲ್ಲ ವಿಚಾರಗಳ ಬಗ್ಗೆ ನಾವು ಜಾಗೃತರಾಗಬೇಕು ಅನ್ನುವಂತಹ ವಿಶೇಷವಾದಂಥ ಸಂಚಿಕೆ ಇದಾಗಿದೆ. ಅಂತಹ ವಿಶೇಷವಾದಂಥ ಸಂಚಿಕೆಗೆ ನಮ್ಮ ಜೊತೆಗೆ ಬಹಳ ಪ್ರಮುಖವಾಗಿ ವಿಶೇಷವಾದಂಥ ವೈದ್ಯರು, ಮಂಗಳೂರಿನ ಖ್ಯಾತ ಆಸ್ಪತ್ರೆ ಏನು MIO ಆಸ್ಪತ್ರೆ ಇದೆ, ಈ ಆಸ್ಪತ್ರೆಯ ವಿಶೇಷವಾದಂಥ ವೈದ್ಯರು ಡಾಕ್ಟರ್ ದಿನೇಶ್ ಶೇಟ್ ಅಂತಕ್ಕಂಥವ್ರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಲಂಗ್ ಕ್ಯಾನ್ಸರ್ ವಿಭಾಗದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದಂಥವ್ರು, ಈ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಮೂಡಿಸ್ತಕ್ಕಂಥ ವಿಶೇಷವಾದಂಥ ಒಲವನ್ನು ಉಳ್ಳಂಥವ್ರು, ಅಂತಹ ವಿಶೇಷವಾದ ವೈದ್ಯರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಳ್ತಾ ಅವರೊಂದಿಗೆ ಈ ಲಂಗ್ ಕ್ಯಾನ್ಸರ್ ಬಗ್ಗೆ ಯಾವೆಲ್ಲ ವಿಚಾರಗಳ ಕುರಿತಂತೆ ಜಾಗೃತರಾಗಬೇಕು ಮತ್ತು ಯಾವೆಲ್ಲ ವಿಚಾರಗಳನ್ನು ಅಗತ್ಯವಾಗಿ ತಿಳಿದುಕೊಳ್ಳಬೇಕು ಅನ್ನುವುದನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ಗಮನ ಹರಿಸೋಣ. ಡಾಕ್ಟರ್, ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ ತಮಗೆ. ನಮಸ್ತೆ ಡಾಕ್ಟರ್. ಬಹಳ ಪ್ರಮುಖವಾಗಿ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ನ ಕುರಿತಂತೆ ನೀವು ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ, ಮತ್ತು ನಿಮ್ಮ MIO ಆಸ್ಪತ್ರೆ ಕೂಡ ಈ ವಿಭಾಗದಲ್ಲಿ ಹೆಚ್ಚಿನ ಒಲವನ್ನು ತೋರಿಸಿ ಸಮಾಜಕ್ಕೆ ಒಂದು ಲಂಗ್ ಕ್ಯಾನ್ಸರ್ನ ಒಂದು ಆತಂಕ ಭೀತಿಯನ್ನು ತೊಲಗಿಸುವಲ್ಲಿ ಕೂಡ ಒಂದು ಪರಿಶ್ರಮವನ್ನು ಪಡ್ತಾ ಇದೆ. ನಿಮಗೆ ನಿಮ್ಮ ಆಸ್ಪತ್ರೆಗೆ ಅಭಿನಂದನೆಯನ್ನು ಮೊದಲಿಗೆ ತಿಳಿಸ್ತೇವೆ. ಡಾಕ್ಟರ್, ಬಹಳ ಪ್ರಮುಖವಾಗಿ ನಮ್ಮ ಇವತ್ತಿನ ಸಮಾಜದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಲಂಗ್ ಕ್ಯಾನ್ಸರ್ ಅನ್ನೋದರ ಪರಿಕಲ್ಪನೆ ಬಗ್ಗೆ ನಾವು ಪರಿಚಯಿಸಿಕೊಡುವುದಾದರೆ ಏನಿದು ಲಂಗ್ ಕ್ಯಾನ್ಸರ್? ಲಂಗ್ ಕ್ಯಾನ್ಸರ್ ಅಂತ ಹೇಳಿದರೆ ಯಾವಾಗ ಶ್ವಾಸಕೋಶದ ಒಳಗೆ ಒಂದು ಗಂಟಾಗುತ್ತೆ ಅದಕ್ಕೆ ನಾವು ಮೆಲಿಗ್ನೆಂಟ್ ಗ್ರೋತ್ ಅಂತ ಹೇಳ್ತೇವೆ, ಅದಕ್ಕೆ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ನಮ್ಮ ದೇಹದ ಒಳಗಡೆ ಜೀವಕೋಶಗಳು ತುಂಬಾ ಬದಲಾವಣೆಯನ್ನ ಆಗ್ತಾ ಇರುತ್ತೆ. ಸೊ ಈ ತರ ಜೀವಕೋಶಗಳಲ್ಲಾಗುವ ಬದಲಾವಣೆಯಲ್ಲಿ ಕೆಲವೊಂದು ಬದಲಾವಣೆಗಳು ಈ ತರ ಕ್ಯಾನ್ಸರ್ಗೆ ಕಾರಣ ಆಗ್ಬಹುದು. ನಾರ್ಮಲಿ ಜೀವಕೋಶಗಳು ಎಷ್ಟು ಅಗತ್ಯ ಇದೆಯಾ ಅಷ್ಟೇ ಜೀವಕೋಶಗಳು ದೇಹದಲ್ಲಿ ಉತ್ಪಾದನೆ ಆಗ್ತಾ ಇರುತ್ತೆ. ಯಾವಾಗ ಈ ಜೀವಕೋಶಗಳ ಉತ್ಪಾದನೆ ಮಿತಿಮೀರಿ ಆಗುತ್ತೆ ಮತ್ತೆ ಅದು ಒಂದು ಗಂಟೆ ತರ ಆಗುತ್ತೆ, ಆಗ ಅದಕ್ಕೆ ನಾವು ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಈ ಕ್ಯಾನ್ಸರ್ ಗಂಟಿನ ವಿಶೇಷ ಲಕ್ಷಣ ಏನಂತ ಹೇಳಿದರೆ ಅದು ಎಲ್ಲಿ ಉತ್ಪಾದನೆ ಆಗಿದೆಯೋ ಆ ಜಾಗದಿಂದ ಬೇರೆ ಕಡೆಗೆ ಸ್ಪ್ರೆಡ್ ಆಗಬಹುದು, ಅದಕ್ಕೆ ನಾವು ಮೆಟಾಸ್ಟೇಸಿಸ್ ಅಂತ ಹೇಳ್ತೇವೆ. ಈಗ ಲಂಗ್ ಕ್ಯಾನ್ಸರ್, ಲಂಗ್ಸಲ್ಲಿ ಉತ್ಪಾದನೆ ಆದ ಜೀವಕೋಶಗಳು ಲಂಗ್ಸಿಂದ ಬೇರೆ ಅಂಗಾಂಗಗಳಿಗೆ ಹರಡಬಹುದು. ಅಡ್ರಿನಲ್ ಗ್ರಂಥಿ ಅಂತ ಹೇಳ್ತೇವೆ, ಲಿವರ್ ಅಂತ ಹೇಳ್ತೇವೆ, ಬೋನ್ ಅಥವಾ ಬ್ರೈನ್, ಸೊ ಇದೆಲ್ಲ ಅಂಗಾಂಗಗಳಲ್ಲಿ ಈ ಶ್ವಾಸಕೋಶದ ಕ್ಯಾನ್ಸರ್ ಹರಡಬಹುದು. ಸೊ ಇದರಿಂದ ಈ ಲಂಗ್ ಶ್ವಾಸಕೋಶದ ಕ್ಯಾನ್ಸರ್ ನಾವು ಸ್ವಲ್ಪ ಮಾರಣಾಂತಿಕ ಕಾಯಿಲೆ ಅಂತ ಹೇಳ್ತೇವೆ. ಯಾಕಂದ್ರೆ ಈ ಕಾಯಿಲೆಯಲ್ಲಿ ದೇಹದ ಬೇರೆ ಭಾಗದಲ್ಲಿ ಹರಡುವ ಕ್ಷಮತೆ ಅಥವಾ ಚಾನ್ಸಸ್ ತುಂಬಾ ಜಾಸ್ತಿ. ಖಂಡಿತ ಡಾಕ್ಟರ್, ಇಲ್ಲಿ ಬಹಳ ನಮ್ಮ ದೇಶದಲ್ಲಿ ಅಥವಾ ಸದ್ಯದ ಸಮಾಜದಲ್ಲಿ ಇದು ಎಷ್ಟು ಮಟ್ಟಿಗೆ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ, ಕಾಮನ್ ಆಗಿಬಿಟ್ಟಿದೆ ಲಂಗ್ ಕ್ಯಾನ್ಸರ್ ಅಂತಕ್ಕಂಥದ್ದು? ಲಂಗ್ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಕ್ಯಾನ್ಸರ್ ಅಂತಾನೆ ಹೇಳ್ಬಹುದು. ಅಮೇರಿಕಾದ ವರದಿಯ ಪ್ರಕಾರ ಅಲ್ಲಿಯ ನಂಬರ್ ಒನ್ ಮಾರಣಾಂತಿಕ ಕಾಯಿಲೆ ಅಂತ ಇದನ್ನು ಗುರುತಿಸಲ್ಪಡುತ್ತಾರೆ. ತುಂಬಾ ಅಮೇರಿಕಾದಲ್ಲಿ ಒಂದು ವರ್ಷಕ್ಕೆ 2,25,000 ಜನರು ಲಂಗ್ ಕ್ಯಾನ್ಸರ್ ಅಂತ ಡಿಟೆಕ್ಷನ್ ಮಾಡ್ತಾರೆ. ಅದರಲ್ಲಿ 1,56,000 ಜನರು ಲಂಗ್ ಕ್ಯಾನ್ಸರ್ ಇಂದ ಸಾವನ್ನಪ್ಪುತ್ತಾರೆ. ಅಂದ್ರೆ ತುಂಬಾ ಜನರು ಈ ಕಾಯಿಲೆ ಗೊತ್ತಾಗುವಾಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರ್ತಾರೆ ಮತ್ತೆ ಅವರು ಈ ಕಾಯಿಲೆಯಿಂದ ಸಾವನ್ನಪ್ಪುತ್ತಾರೆ. ಭಾರತದಲ್ಲಿ ಈ ತರದ ಕ್ಯಾನ್ಸರ್ಗಳು 1,75,000 ಕ್ಯಾನ್ಸರ್ಗಳು ನಮಗೆ ವರ್ಷಕ್ಕೊಮ್ಮೆ ಸಿಗ್ತವೆ. ಈ ಇದರಲ್ಲಿ 6% ಕಾಯಿಲೆಯನ್ನ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಗಂಡಸರು ಮತ್ತು ಹೆಂಗಸರಲ್ಲಿ ಬರುವ ಕ್ಯಾನ್ಸರ್ಗಳಲ್ಲೂ ನಾವು ಡಿವೈಡ್ ಮಾಡಿದರೆ ಸೊ ಲಂಗ್ ಕ್ಯಾನ್ಸರ್ ಗಂಡಸರಲ್ಲಿ ಕಾಮನ್ ಆಗಿ ಕಾಣುತ್ತೆ. ಹೆಂಗಸರಲ್ಲಿ ಬೇರೆ ಕಾಯಿಲೆಗಳು ತುಂಬಾ ಕಾಮನ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಸೊ ಈ ತರದ ಕಾಯಿಲೆಗಳು ಕಾಮನ್ ಆಗಿ ಕಾಣ್ತವೆ. ಸೊ ಲಂಗ್ ಕ್ಯಾನ್ಸರ್ ಅದನ್ನ 6th ಪೊಸಿಷನ್ ಅಲ್ಲಿ ಅಂತ ಹೇಳ್ಬಹುದು. ಮತ್ತೆ ಗಂಡಸರಲ್ಲಿ ಇದು 2nd
ಸೆಕೆಂಡ್ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಖಂಡಿತ ಖಂಡಿತ ಡಾಕ್ಟರ್, ಇಲ್ಲಿ ಬಹಳ ಪ್ರಮುಖವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಈ ಲಂಗ್ ಕ್ಯಾನ್ಸರ್ ಇದರ ಕಾಸಸ್ ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ ಅನ್ನುತ್ತ ಹೇಳೋದಾದರೆ ಯಾವ ಎಲ್ಲ ಕಾರಣಗಳು ಮತ್ತು ಇದರಿಂದ ಅಪಾಯಗಳನ್ನು ಯಾವ ರೀತಿಯಾಗಿ ಇವತ್ತು ಸಮಾಜ ಸಾಕಷ್ಟು ಜನರು ಎದುರಿಸ್ತಾ ಇದ್ದಾರೆ ಸದ್ಯ? ಹೌದು, ಸೊ ಲಂಗ್ ಕ್ಯಾನ್ಸರ್ ಅನ್ನೋದು ತುಂಬ ಜನರಿಗೆ ಬರುವುದು ಅವರ ಅಭ್ಯಾಸ ಅಥವಾ ಹ್ಯಾಬಿಟ್ ಅದರಿಂದ. ಸೊ 1930 ಮುಂಚೆ ಲಂಗ್ ಕ್ಯಾನ್ಸರ್ ಅಷ್ಟೊಂದು ಕಾಮನ್ ಆಗಿ ಇರಲಿಲ್ಲ. ಯಾಕಂದ್ರೆ ಅದಕ್ಕಿಂತ ಮೊದಲು ಜನರಿಗೆ ಸ್ಮೋಕಿಂಗ್ ಮಾಡುವ ಅಭ್ಯಾಸ ಅಷ್ಟೊಂದು ಇರಲಿಲ್ಲ. 1930 ನಂತರ ಈ ಸ್ಮೋಕಿಂಗ್ ಅನ್ನೋದು ಪಾಶ್ಚಾತ್ಯ ದೇಶಗಳಲ್ಲಿ ತುಂಬಾ ಕಾಮನ್ ಆಗಿ ಎಲ್ಲರೂ ಸ್ಮೋಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಲಂಗ್ ಕ್ಯಾನ್ಸರ್ ಪ್ರಮಾಣ ಜಾಸ್ತಿ ಆಗ್ತಾ ಬಂತು. ಸೊ ಇತ್ತೀಚಿನ ದಿನಗಳಲ್ಲಿ ಅವರಲ್ಲಿ ಆ ಲಂಗ್ ಕ್ಯಾನ್ಸರ್ ಬಗ್ಗೆ ಜಾಗರೂಕತೆ ಎಲ್ಲ ಇದೆ. ಸೊ ಅವರು ಸ್ಮೋಕಿಂಗ್ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ಈ ತರ ಸ್ಮೋಕಿಂಗ್ ಕಡಿಮೆ ಮಾಡಿರೋದ್ರಿಂದ ಅವರಲ್ಲಿ ಈಗ ಲಂಗ್ ಕ್ಯಾನ್ಸರ್ ಅನ್ನೋದು ಮೊದಲಿನ ಪ್ರಮಾಣಕ್ಕಿಂತ ಕಡಿಮೆ ಆಗಿ ಸಿಗ್ತಾ ಇದೆ. ಖಂಡಿತ. ಆದರೆ ನಮ್ಮ ದೇಶದಲ್ಲಿ ಸ್ಮೋಕಿಂಗ್ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಇದೆ. ತುಂಬಾ ಜನರಿಗೆ ಆ ಸ್ಮೋಕಿಂಗ್ ಇಂದ ಆಗುವ ದುಷ್ಪರಿಣಾಮಗಳು ಗೊತ್ತಿದ್ದರೂ ಕೂಡ ಇನ್ನೂ ತುಂಬಾ ಜನ ಸ್ಮೋಕಿಂಗ್ ಮಾಡ್ತಾನೆ ಇರ್ತಾರೆ. ಸೊ ಲಂಗ್ ಕ್ಯಾನ್ಸರ್ 90% ಜನರಲ್ಲಿ ಬರೋದು ಸ್ಮೋಕಿಂಗ್ ಅಥವಾ ಸ್ಮೋಕಿಂಗ್ ರಿಲೇಟೆಡ್ ಹ್ಯಾಬಿಟ್ಸ್. ಇದು ಬೀಡಿ ಆಗಿರ್ಬೋದು ಅಥವಾ ಸಿಗರೇಟ್ ಆಗಿರ್ಬೋದು ಅಥವಾ ಬೇರೆ ತರದ ಸ್ಮೋಕಿಂಗ್ ಬೇರೆ ಬೇರೆ ತರದ ವಿಧಾನದಲ್ಲಿ ಮಾಡಿರೋದ್ರಿಂದಲೂ ಲಂಗ್ ಕ್ಯಾನ್ಸರ್ ಬರಬಹುದು. ಸೊ ಲಂಗ್ ಕ್ಯಾನ್ಸರ್ ಸ್ಮೋಕಿಂಗ್ ಮಾಡೋದ್ರಿಂದ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಸ್ಮೋಕಿಂಗ್ ಮಾಡುವಂತ ಹೊಗೆಯಲ್ಲಿ 4,000 ಜಾಸ್ತಿ ಕೆಮಿಕಲ್ಸ್ಗಳು ಇರ್ತವೆ. ಅದರಲ್ಲಿ ನೈಟ್ರೋಸಮೈನ್ ಮತ್ತು ಟೊಬೆಕೋ ಸ್ಪೆಸಿಫಿಕ್ ಪಾಲಿಸೈಕ್ಲಿಕ್ ಎರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಸೊ ಇದೆಲ್ಲವೂ ಕ್ಯಾನ್ಸರ್ ಅನ್ನು ಉಂಟು ಮಾಡುವ ಕಣಗಳು ಅಥವಾ ಕಾರ್ಸಿನೋಜೆನ್ಸ್ ಅಂತ ಹೇಳ್ತೇವೆ. ಸೊ ಇದಲ್ಲದೆ ತುಂಬಾ ಕೆಲವೊಂದು ಹೆವಿ ಮೆಟಲ್ಸ್ ಅಂತ ಹೇಳ್ತೇವೆ, ಆರ್ಸೆನಿಕ್ ಇರ್ಬೋದು, ಕ್ರೋಮಿಯಂ ಇರ್ಬೋದು. ಸೊ ಇದೆಲ್ಲವೂ ಸ್ಮೋಕಿಂಗ್ ಅಲ್ಲಿ ಬರುವಂತ ಹೊಗೆಯಲ್ಲಿ ಇರುವಂತ ಅಪಾಯಕಾರಿಯಾದ ಕಣಗಳು. ಸೊ ಇದೆಲ್ಲ ಸೇವನೆ ಮಾಡುವುದರಿಂದ ಅಥವಾ ಯಾರು ಸ್ಮೋಕಿಂಗ್ ಮಾಡಲೇಬೇಕಂತ ಇಲ್ಲ, ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಈಗ ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಅದರಿಂದಲೂ ಕೂಡ ಪ್ಯಾಸಿವ್ ಆಗಿ ಆ ಹೊಗೆಯನ್ನು ಸೇವನೆ ಮಾಡೋದ್ರಿಂದಲೂ ಕೂಡ ಲಂಗ್ ಕ್ಯಾನ್ಸರ್ ಬರಬಹುದು. ಸುಮಾರು 100-25% ಲಂಗ್ ಕ್ಯಾನ್ಸರ್ಗಳನ್ನು ಈ ಥರದ ಪ್ಯಾಸಿವ್ ಸ್ಮೋಕಿಂಗ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ ಬರ್ತದೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಖಂಡಿತ. ಸೊ ಇದಲ್ಲದೆ ತುಂಬಾ ಬೇರೆ ತರದ ರೀಸನ್ಸ್ಗಳು ಇದೆ. ರೆಡಾನ್ ಗ್ಯಾಸ್ ಅಂತ ಒಂದು ನಾರ್ಮಲಿ ಸಾಯಿಲ್ ಅಥವಾ ಭೂಮಿಯಲ್ಲಿ ಇರುವಂತ ಒಂದು ಯುರೇನಿಯಂ ಅನ್ನುವ ಧಾತು ಒಂದು ರೆಡಾನ್ ಗ್ಯಾಸ್ ಅಂತ ಉತ್ಪಾದನೆ ಆಗ್ತಾ ಇರುತ್ತೆ. ಸೊ ಈ ತರ ರೆಡಾನ್ ಗ್ಯಾಸ್ ಯಾವಾಗ ಲಿಮಿಟ್ ಅಲ್ಲಿ ಇರೋದಕ್ಕಿಂತ ಜಾಸ್ತಿ ಯಾವಾಗ ಇರುತ್ತೆ ಆಗ ಅದರಿಂದಲೂ ಕೂಡ ಲಂಗ್ ಕ್ಯಾನ್ಸರ್ ಆಗ್ಬಹುದು. ಕೆಲವೊಂದು ಪಾಶ್ಚಾತ್ಯ ದೇಶಗಳಲ್ಲಿ ರೆಡಾನ್ ಗ್ಯಾಸ್ ಎರಡನೇ ಕಾಮನ್ ರೀಸನ್ ಅಂತ ಹೇಳ್ತಾರೆ. ಸ್ಮೋಕಿಂಗ್ ಆದ ನಂತರ ಎರಡನೇ ರೀಸನ್ ಅಂತ ಹೇಳಿದ್ರೆ ರೆಡಾನ್ ಗ್ಯಾಸ್ ಅಂತ ಹೇಳ್ತಾರೆ. ಇದನ್ನ ಬಿಟ್ಟು ಕೆಲವೊಂದು ಕೆಲವರಿಗೆ ಶ್ವಾಸಕೋಶದ ಕಾಯಿಲೆಗಳು ಇರಬಹುದು. ಕಾಮನ್ ಆಗಿ ತುಂಬಾ ಸಮಯ ಸ್ಮೋಕಿಂಗ್ ಮಾಡೋರಲ್ಲಿ ಸಿಒಪಿಡಿ ಅಂತ ಹೇಳ್ತೇವೆ, ಕ್ರೋನಿಕ್ ಒಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಥವಾ ಪಲ್ಮನರಿ ಫೈಬ್ರೋಸಿಸ್ ಅಂತ ಕೆಲವರಿಗೆ ಇರಬಹುದು. ಸೊ ಇದೆಲ್ಲ ಲಂಗ್ ಕ್ಯಾನ್ಸರ್ ಬರುವ ಚಾನ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಈಗ ಟ್ಯೂಬರ್ಕ್ಯುಲೋಸಿಸ್ ಎಲ್ಲ ತುಂಬಾ ಇಂಡಿಯಾದಲ್ಲಿ ಕಾಮನ್. ಸೊ ಈಗ ಲಂಗ್ ಕ್ಯಾನ್ಸರ್ ಯಾರಿಗೆ ಟ್ಯೂಬರ್ಕ್ಯುಲೋಸಿಸ್ ಆಗಿ ಫೈಬ್ರೋಸಿಸ್ ಎಲ್ಲ ಆಗಿದೆ ಅಂತವರಲ್ಲೂ ಬರುವ ಚಾನ್ಸು ಅಂತವರಲ್ಲಿ ಬರುವ ಚಾನ್ಸು ಜಾಸ್ತಿ. ಸೊ ಇದಲ್ಲದೆ ವಾತಾವರಣದಲ್ಲಿ ಆಗುವ ದೂಷಿತ ಹವೆ ಅಥವಾ ಏರ್ ಪೊಲ್ಯೂಷನ್, ಸೊ ಇದರಲ್ಲೂ ಲಂಗ್ ಕ್ಯಾನ್ಸರ್ ಬರುವ ಚಾನ್ಸು ಇರಬಹುದು. ಸೊ ಇದು ಎಕ್ಸಾಸ್ಟ್, ಈಗ ಡೀಸೆಲ್ ಎಕ್ಸಾಸ್ಟ್ ಅಂತ ಹೇಳ್ತೇವೆ. ಸೊ ವಾಹನಗಳು, ಡೀಸೆಲ್ ವಾಹನಗಳು ಅದರಿಂದ ಹೊರಗೆ ಬರುವ ದೂಷಿತ ಹವೆ ಏನಿದೆಯಾ ಅಥವಾ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಕಾರಣಗಳಿಂದಲೂ ಲಂಗ್ ಕ್ಯಾನ್ಸರ್ ಬರಬಹುದು. ಖಂಡಿತ ಸರ್. ಇದರ ಜೊತೆ ಜೊತೆಗೆ ಇನ್ನು ಆಹಾರ ಸಂಬಂಧಿ ಏನಾದರೂ ಕಾರಣಗಳು ಇದ್ದಾವೆಯೇ? ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಕ್ಕಂಥದ್ದು ಅಥವಾ ಆ ರೀತಿಯ ಹಿನ್ನೆಲೆಯಲ್ಲಿ ಕೂಡ ಏನಾದರೂ ಲಂಗ್ ಕ್ಯಾನ್ಸರ್ಗೆ ಒಂದಷ್ಟು ಪೂರಕವಾದ ಕಾರಣಗಳಿದ್ದಾವೆಯೇ ಅಂತ. ಸೊ ಲಂಗ್ ಕ್ಯಾನ್ಸರ್ ಆಹಾರದ ಸೇವನೆಯಲ್ಲಿ ಅಂತ ಹೇಳಿದ್ರೆ ಯಾರು ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್ಸ್ ಅನ್ನ ತಗೊಳ್ತಾರೆ ಅವರಲ್ಲಿ ಲಂಗ್ ಕ್ಯಾನ್ಸರ್ ಬರಬಹುದು.
ಅದನ್ನು ಬಿಟ್ಟು ಕೆಲವೊಂದು ಸ್ಟಡೀಸ್ ನಾವು ತಗೊಳ್ಳುವ ಫ್ರೂಟ್ಸ್ ಎಲ್ಲ ಕಡಿಮೆ ಇದೆ ಅಥವಾ ನಾವು ಒಳ್ಳೆ ಡಯಟ್ ಅನ್ನ ತಗೊಳ್ತಾ ಇಲ್ಲ ನಮ್ಮ ಇಮ್ಯುನಿಟಿ ಕಡಿಮೆ ಇದೆ ಹಾಗೆ ಇರುವಾಗಲೂ ಲಂಗ್ ಕ್ಯಾನ್ಸರ್ ಬರಬಹುದು ಅಂತ ಹೇಳ್ತೇವೆ. ಕೆಲವೊಂದ್ಸಲ ಎಚ್ ಐ ವಿ ಅಂತ ಯಾವಾಗ ಇಮ್ಯುನಿಟಿ ಕಡಿಮೆ ಆಗ್ತದೆ ಆ ಟೈಮಲ್ಲಿ ಕೂಡ ಲಂಗ್ ಕ್ಯಾನ್ಸರ್ ಕೂಡ ಅವರಲ್ಲಿ ಬರಬಹುದು. ಖಂಡಿತ. ಹಾಗೆ ಡಾಕ್ಟರ್, ಇಲ್ಲಿ ಲಂಗ್ ಕ್ಯಾನ್ಸರ್ ಬರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾಯಿಲೆ ಆವರಿಸಿಕೊಳ್ತಾ ಇದೆ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ನೋಡುವಾಗ ಏನಾದರೂ ಮುನ್ಸೂಚನೆಗಳನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆಯಾ? ಹೌದು, ಲಂಗ್ ಕ್ಯಾನ್ಸರ್ ಬರುವಾಗ ಯೂಸಲಿ ಕೆಲವೊಂದು ಸಿಂಪ್ಟಮ್ಸ್ಗಳು ಕಾಮನ್ ಆಗಿ ಸಿಗಬಹುದು. ಕೆಮ್ಮಿರಬಹುದು, ತುಂಬಾ ಜನರು ಕೆಮ್ಮು ಆಗ ಈಗ ಕೆಲವೊಂದ್ಸಲ ಕೆಮ್ಮು ಬರ್ತಾ ಇದೆ ಅಂತ ಅದನ್ನು ನಿಷ್ಕಾಳಜಿ ಮಾಡ್ತಾರೆ. ಆದರೆ ಯಾವಾಗ ಕೆಮ್ಮು ತುಂಬಾ ಸಮಯದಿಂದ ಬರ್ತಾ ಇದೆ, ಈಗ ಕೆಲವೊಂದು ವಾರ ಆದರೂ ಕಡಿಮೆ ಆಗ್ತಾ ಇಲ್ಲ, ತಿಂಗಳುಗಟ್ಟಲೆ ಇದೆ ಅನ್ನುವಾಗ ಅದನ್ನು ನಿಷ್ಕಾಳಜಿ ಮಾಡದೆ ಅದ ಟೆಸ್ಟ್ ಮಾಡುವುದು ಒಳ್ಳೆಯದು. ಖಂಡಿತ. ಸೊ ಕೆಮ್ಮು ಬಿಟ್ಟರೆ ಬೇರೆ ಕೆಲವೊಂದ್ಸಲ ಕೆಮ್ಮಿದಾಗ ರಕ್ತ ಬರಬಹುದು. ಸೊ ಇದು ಕೂಡ ಲಂಗ್ ಕ್ಯಾನ್ಸರ್ ಲಕ್ಷಣ ಆಗಬಹುದು. ಅಥವಾ ನಡೆದಾಡುವಾಗ ಅವರಿಗೆ ಉಬ್ಬಸ ಬರುವುದು, ಬ್ರೆತ್ಲೆಸ್ನೆಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಲಂಗ್ ಕ್ಯಾನ್ಸರ್ ಲಕ್ಷಣ ಇರಬಹುದು. ಖಂಡಿತ ಖಂಡಿತ. ಆದರೆ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ಅರ್ಲಿ ಸ್ಟೇಜ್ ಅಲ್ಲಿ ನಾವು ಅದನ್ನ ಗುರುತು ಮಾಡಬೇಕು ಅಂತ ಹೇಳಿದ್ರೆ, ಒಂದು 125% ಜನರಲ್ಲಿ ಯಾವುದೇ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಇಲ್ಲದೆ ಇರಬಹುದು. ಈಗ ಯಾರು ತುಂಬಾ ಸ್ಮೋಕಿಂಗ್ ಮಾಡ್ತಾರೆ, ಅದರಲ್ಲೂ ಸ್ಮೋಕಿಂಗ್ ತುಂಬಾ ವರ್ಷ ಸ್ಮೋಕಿಂಗ್ ಮಾಡ್ತಾರೆ, ಅದಕ್ಕೆ ನಾವು ಪ್ಯಾಕ್ ಇಯರ್ಸ್ ಅಂತ ಹೇಳ್ತೇವೆ. ಈಗ ಯಾರಾದರೂ ಒಂದು ಪ್ಯಾಕ್ ದಿನಕ್ಕೆ ಸ್ಮೋಕಿಂಗ್ ಮಾಡ್ತಾರೆ, ಹಾಗೆ ಅವರು ಒಂದು 10 ಇಯರ್ಸ್ ಸ್ಮೋಕಿಂಗ್ ಮಾಡಿದರೆ ಅದಕ್ಕೆ 10 ಪ್ಯಾಕ್ ಇಯರ್ಸ್ ಅಂತ ಹೇಳ್ತೇವೆ. ಈ ಥರ ಯಾರು 10 ಪ್ಯಾಕ್ ಇಯರ್ಸ್ ಸ್ಮೋಕಿಂಗ್ ಮಾಡ್ತಾರೆ ಅವರಲ್ಲಿ ಲಂಗ್ ಕ್ಯಾನ್ಸರ್ ಬರುವ ಚಾನ್ಸು ಜಾಸ್ತಿ. ಎಸ್ಪೆಷಲಿ ಕೆಲವರು ತುಂಬಾ ಸ್ಮೋಕಿಂಗ್ ಮಾಡ್ತಾರೆ, ದಿನಕ್ಕೆ 3 ಪ್ಯಾಕ್ಸ್ ಅಷ್ಟು ಸ್ಮೋಕಿಂಗ್ ಮಾಡಿದರೆ 30 ಪ್ಯಾಕ್ ಇಯರ್ಸ್ ಯಾರು ಸ್ಮೋಕ್ ಮಾಡ್ತಾರೆ ಅವರಲ್ಲಿ ಲಂಗ್ ಕ್ಯಾನ್ಸರ್ ಬರುವುದು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬರ್ತದೆ ಅಂತ ಹೇಳ್ತೇವೆ. ಖಂಡಿತ ಖಂಡಿತ. ಡಾಕ್ಟರ್, ಇಲ್ಲಿ ಪ್ರಮುಖವಾಗಿ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಕರಿತೀವಿ, ಇದರಲ್ಲಿ ವಿಧಗಳು ಏನಾದರೂ ಉಂಟಾ? ಹೌ ಮೆನಿ ಟೈಪ್ಸ್ ಆಫ್ ಲಂಗ್ ಕ್ಯಾನ್ಸರ್ ಅಥವಾ ಈ ರೀತಿ? ಹೌದು, ಸೊ ಲಂಗ್ ಕ್ಯಾನ್ಸರ್ ಅಲ್ಲಿ ಪ್ರಮುಖವಾಗಿ 2 ತರದ ಲಂಗ್ ಕ್ಯಾನ್ಸರ್ಗಳು ಇದೆ ಅಂತ ಹೇಳ್ತೇವೆ. ಸೊ ಒಂದು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್. ಸೊ ಇದನ್ನ ಡಿವೈಡ್ ಮಾಡಿರೋದು ಹೇಗೆ ಅಂತ ಹೇಳಿದ್ರೆ, ಮೈಕ್ರೋಸ್ಕೋಪ್ ಅಲ್ಲಿ ಈ ಸೆಲ್ಸ್ ಯಾವ ತರ ಕಾಣ್ತದೆ ಅಂತ ನೋಡುವಾಗ, ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಚಿಕ್ಕ ಚಿಕ್ಕ ಸೆಲ್ಸ್ಗಳು, ಆದರೆ ಅದು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತದೆ, ಅದಕ್ಕೆ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ರೈಟ್. ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಲ್ಲಿ ಕೂಡ ಬೇರೆ ಬೇರೆ ತರದ ಲಂಗ್ ಕ್ಯಾನ್ಸರ್ ಇದೆ. ಅದರಲ್ಲಿ ಕಾಮನ್ ಆಗಿ ಅಡಿನೋ ಕಾರ್ಸಿನೋಮಾ, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಮತ್ತೆ ಲಾರ್ಜ್ ಸೆಲ್ ಕಾರ್ಸಿನೋಮಾ, ಈ 3 ತರದ ಕ್ಯಾನ್ಸರ್ಗಳು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಲ್ಲಿ ಕಂಡು ಬರುತ್ತದೆ. ರೈಟ್. ಸೊ ಈ 2 ಕ್ಯಾನ್ಸರ್ಗಳನ್ನ ನೋಡಿದರೆ, ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ತುಂಬಾ ತೀವ್ರಗತಿಯಲ್ಲಿ ಹರಡುವ ಕಾಯಿಲೆ. ಸೊ ಯಾರಿಗೆ ಈ ತರದ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಆಗಿದೆ, ಅದು ಕೆಲವೊಂದು ವಾರಗಳಲ್ಲಿ ತುಂಬಾ ಫಾಸ್ಟ್ ಆಗಿ ಹರಡಬಹುದು ಅಥವಾ ದೇಹದ ಬೇರೆ ಭಾಗದಲ್ಲೂ ಹರಡಬಹುದು. ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಯೂಸ್ವಲಿ ಕೆಲವೊಂದು ತಿಂಗಳು ಆಗುವವರೆಗೆ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗಬಹುದು, ಕ್ರಮೇಣ ಅದು ಬೇರೆ ದೇಹದ ಬೇರೆ ಭಾಗದಲ್ಲಿ ಹರಡಬಹುದು. ಸೊ ಇದೆರಡು ತರದ ಲಂಗ್ ಕ್ಯಾನ್ಸರ್ ಅನ್ನ ನಾವು ಯೂಸ್ವಲಿ ಅದನ್ನ ಪತ್ತೆ ಮಾಡಲಿಕ್ಕೆ ನಮಗೆ ಅದು ಬಯೋಪ್ಸಿ ಅಥವಾ ಅದೆಲ್ಲ ಬೇಕಾಗ್ತದೆ. ಖಂಡಿತ ಖಂಡಿತ. ಈ ಎರಡೂ ವಿಧಗಳ ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳನ್ನು ಬೇರೆ ಬೇರೆ ರೀತಿಯಾಗಿ ತಾವು ಗುರುತಿಸ್ತೀರಿ ಅಂತ, ಉದಾಹರಣೆಗೆ ಎರಡೂ ಸಿಂಪ್ಟಮ್ಸ್ ಕೂಡ ವ್ಯತ್ಯಾಸ ಇದೆಯಾ ಅಂತ. ಹೌದು. ಸೊ ಶ್ವಾಸಕೋಶದ ಲಕ್ಷಣಗಳು, ಕೆಲವೊಂದು ಲಕ್ಷಣಗಳು ಶ್ವಾಸಕೋಶದ ಕ್ಯಾನ್ಸರ್ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅದರ ಮೇಲೆ ಕೆಲವೊಂದು ಸಿಂಪ್ಟಮ್ಸ್ ಇರಬಹುದು. ಈಗ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ, ಸೊ ಈ ತರದ ಕಾಯಿಲೆ ಯೂಸ್ವಲಿ ಸ್ಟಾರ್ಟ್ ಆಗೋದು ಟ್ರೇಕಿಯಾ ಅಥವಾ ಬ್ರಾಂಕಸ್ ಅಂತ ಹೇಳ್ತೇವೆ, ಅಂದ್ರೆ ಉಸಿರಾಡುವ ಪೈಪ್ ಇದೆಯಲ್ಲ ಆ ಭಾಗದಲ್ಲಿ ಬರುವಂತ ಕಾಯಿಲೆ. ಸೊ ಯೂಸ್ವಲಿ ಈ ತರದ ಕಾಯಿಲೆ ಕೆಮ್ಮನ್ನ ಮಾಡಬಹುದು ಅಥವಾ ಕೆಮ್ಮಿದಾಗ ರಕ್ತ ಬರಬಹುದು. ಸೊ ಯೂಸ್ವಲಿ ಅದನ್ನ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾದಲ್ಲಿ ನಾವು ಕಾಮನ್ ಆಗಿ ನೋಡ್ತೇವೆ. ಅಡಿನೋ ಕಾರ್ಸಿನೋಮಾ ಅನ್ನುವ ಕಾಯಿಲೆ ಬರುವುದು ಯೂಸ್ವಲಿ ಯಾರು ಸ್ಮೋಕಿಂಗ್ ಮಾಡುವುದಿಲ್ಲ ಅಥವಾ ಫಿಮೇಲ್ಸ್ ಅವರಲ್ಲೆಲ್ಲ ಬರುವ ಚಾನ್ಸು ಜಾಸ್ತಿ. ಈ ತರದ ಕಾಯಿಲೆ ಯೂಸ್ವಲಿ ಶ್ವಾಸಕೋಶದ ಹೊರಭಾಗದಲ್ಲಿ ಕಂಡು ಬರುವುದು ಕಾಮನ್. ಸೊ ತುಂಬಾ ಸಮಯ ಈ ಕಾಯಿಲೆ ಗೊತ್ತಾಗದೆ ಇರಬಹುದು, ಯಾಕಂದ್ರೆ ಅದಕ್ಕೆ ಸ್ಪೆಸಿಫಿಕ್ ತೊಂದರೆ ಕಾಣದೇ ಇರಬಹುದು. ಕೆಲವೊಂದು ಕಾಯಿಲೆ
ಕೆಲವೊಂದು ಸಿಂಪ್ಟಮ್ಸ್ ಬೇಗ ಮಾಡಬಹುದು. ಪ್ಯಾನ್ಕ್ರಿಯಾಸ್ ಟ್ಯೂಮರ್ ಅಂತ ಹೇಳ್ತೇವೆ, ಯಾವಾಗ ಲಂಗ್ ಕ್ಯಾನ್ಸರ್ ಶ್ವಾಸಕೋಶದ ಮೇಲ್ಗಡೆಯ ಲೋಬ್ ಅಲ್ಲಿ ಬರಬಹುದು, ಆಗ ಅದು ಕೆಲವೊಂದು ನರದ ಮೇಲೆಲ್ಲ ಪ್ರೆಷರ್ ಮಾಡೋದ್ರಿಂದ ಶೋಲ್ಡರ್ ಪೇನ್ ಬರಬಹುದು. ಸೊ ಇದಲ್ಲದೆ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಇದು ಬೇಗ ಬೇಗ ಹರಡಬಹುದು ಅಂತ ಹೇಳಿದ್ದೆ. ಖಂಡಿತ. ಸೊ ಇದು ಯೂಸಲಿ ಬರೋದು ಆ ಶ್ವಾಸಕೋಶದ ಮಧ್ಯಭಾಗದಲ್ಲಿ. ಸೊ ಆಗ ಅದು ಬೇಗ ಬೇಗ ಹರಡುವಾಗ ಕೆಲವೊಂದ್ಸಲ ಅಲ್ಲಿಯ ಪಕ್ಕದಲ್ಲಿರುವ ವೇನ್ಸ್ ಅಂತ ಹೇಳ್ತೇವೆ, ಸೊ ಅದರ ಮೇಲೆಲ್ಲ ಪ್ರೆಷರ್ ಬರೋದ್ರಿಂದ ಮುಖ ದಪ್ಪ ಆಗ್ಬಹುದು ಅಥವಾ ಕೈ ದಪ್ಪ ಆಗ್ಬಹುದು, ಅದಕ್ಕೆ ಸುಪೀರಿಯರ್ ವೆನಕ್ಯುಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಈ ತರದ ಲಕ್ಷಣಗಳು ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಲ್ಲಿ ಕಂಡು ಬರಬಹುದು. ರೈಟ್ ಡಾಕ್ಟರ್, ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತು ಮುಂದುವರಿಸೋಣ ಡಾಕ್ಟರ್. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ದಿನೇಶ್ ಶೇಟ್ ಅವರು ಇದ್ದಾರೆ. ಸಾಕಷ್ಟು ಲಂಗ್ ಕ್ಯಾನ್ಸರ್ನ ವಿಚಾರವಾಗಿ ಅನುಭವವನ್ನು ಉಳ್ಳಂಥವರು, ಆ ವಿಭಾಗದಲ್ಲಿ ಸಾಕಷ್ಟು ಪರಿಶ್ರಮ ಮತ್ತು ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು. ಅವ್ರ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನು ಇನ್ನಷ್ಟು ವಿಚಾರವನ್ನು ಮುಂದುವರಿಸೋಣ. ಒಂದು ಪುಟ್ಟ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ವಿಶೇಷವಾಗಿ ಲಂಗ್ ಕ್ಯಾನ್ಸರ್ ಬಗ್ಗೆ ಒಂದು ಅವೇರ್ನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನಮ್ಮ ಜೊತೆಗೆ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಕುರಿತಂತೆ ಯಾವ ರೀತಿಯಾಗಿ ನಾವು ಜಾಗೃತರಾಗಿರಬೇಕು, ಯಾವೆಲ್ಲ ಒಂದು ಲಕ್ಷಣಗಳು ಅಥವಾ ಇದರಿಂದ ಯಾವ ರೀತಿಯಾದಂಥ ಒಂದಷ್ಟು ಅಪಾಯಗಳು, ಈ ಎಲ್ಲ ವಿಚಾರಗಳನ್ನು ಡಾಕ್ಟರ್ ದಿನೇಶ್ ಶೇಟ್ ಅವರು ನಮ್ಮ ಜೊತೆಗೆ ಹಂಚಿಕೊಡ್ತಾ ಇದ್ದಾರೆ. ಅವರ ಜೊತೆಗೆ ಮತ್ತಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪಡೆಯೋಣ. ಡಾಕ್ಟರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಬಹಳ ಪ್ರಮುಖವಾಗಿ ಈಗಾಗಲೇ ಎರಡು ವಿಧದ ಲಂಗ್ ಕ್ಯಾನ್ಸರ್ಗಳನ್ನು ಕೂಡ ನೀವು ಹೇಳಿದಿರಿ, ಯಾವ ರೀತಿಯಾಗಿ ಬರಬಹುದು ಹೇಗೆ ಅಂತ. ಇಲ್ಲಿ ಮತ್ತೊಂದು ಇವತ್ತು ರಸ್ತೆ ಧೂಳು ಅಥವಾ ವಾಹನಗಳ ಈ ಹೆಚ್ಚಿನ ಹೊಗೆ ಈ ಥರದ ಸಮಸ್ಯೆಗಳಿಂದಲೂ ಕೂಡ ಏನಾದರೂ ಲಂಗ್ ಕ್ಯಾನ್ಸರ್ಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಆ ಥರದ ಕಾರಣಗಳೇನಾದರೂ ಇದೆಯಾ ಅಂತ. ಹೌದು. ಸೊ ದೂಷಿತ ವಾಹನಗಳಿಂದ ಬರುವ ಹೊಗೆಯಿಂದಲೂ ಕೂಡ ಲಂಗ್ ಕ್ಯಾನ್ಸರ್ ಬರಬಹುದು. ಸೊ ಯಾರು ತುಂಬಾ ಸಮಯದಿಂದ ಈ ಥರ ದೂಷಿತ ವೆಹಿಕಲ್ ಎಕ್ಸಾಸ್ಟ್ ಅದನ್ನು ಎಕ್ಸ್ಪೋಜರ್ ಅವರಿಗೆ ಆಗ್ತಾ ಇದೆ, ಸೊ ಅವರಲ್ಲಿ ಕೂಡ ಲಂಗ್ ಕ್ಯಾನ್ಸರ್ ಬರಬಹುದು. ಆದರೆ ಸ್ಮೋಕಿಂಗ್ ಕಂಪೇರ್ ಮಾಡಿದರೆ ಈ ಥರದ ಲಂಗ್ ಕ್ಯಾನ್ಸರ್ ಬರುವ ಚಾನ್ಸು ಇದರಲ್ಲಿ ತುಂಬ ಕಡಿಮೆ. ಓಕೆ ಓಕೆ ಓಕೆ. ಇಲ್ಲಿ ಈಗ ಉದಾಹರಣೆಗೆ ರಸ್ತೆ ಬದಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು, ರಸ್ತೆ ಬದಿಯಲ್ಲಿ ಅಂಗಡಿಗಳನ್ನು ಹಾಕ್ತಕ್ಕಂಥವ್ರು, ಹೆಚ್ಚು ಧೂಳಿನ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಈ ಒಂದು ಲಂಗ್ ಕ್ಯಾನ್ಸರ್ನ ವಿಚಾರವಾಗಿ ಯಾವ ರೀತಿಯಾಗಿ ಅವೇರ್ ಆಗಿರಬೇಕು ಅಂತ ಹೇಳ್ತೀರಿ ಡಾಕ್ಟರ್? ಸೊ ಪೊಲ್ಯೂಷನ್ ಲೆವೆಲ್ ಯೂಸಲಿ ಸಿಟಿಯಲ್ಲಿ ತುಂಬ ಜಾಸ್ತಿ, ಯೂಸಲಿ ವಿಲೇಜ್ ಸೈಡಲ್ಲೆಲ್ಲ ಅಷ್ಟೊಂದು ಪೊಲ್ಯೂಷನ್ ಎಲ್ಲ ಇರೋದಿಲ್ಲ. ಸೊ ಯಾವಾಗ ವೆಹಿಕಲ್ ಎಕ್ಸಾಸ್ಟ್ ಅಥವಾ ಈ ಥರ ದೂಷಿತ ಹೊಗೆ ಬರುತ್ತೆ, ಸೊ ಆದಷ್ಟು ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ತುಂಬ ಸಮಯದಿಂದ ಅದನ್ನು ದೂಷಿತ ಹೊಗೆಯನ್ನು ತಗೊಳ್ತಾ ಇರೋದ್ರಿಂದ ಒಂದು 1% ಲಂಗ್ ಕ್ಯಾನ್ಸರ್ ಈ ಥರದ ಕಾರಣದಿಂದ ಬರಬಹುದು ಅಂತ ಹೇಳ್ಬೋದು. ಖಂಡಿತ ಖಂಡಿತ ಡಾಕ್ಟರ್. ಹಾಗೆಯೇ ಬಹಳ ಪ್ರಮುಖವಾಗಿ ಈಗ ವಿವಿಧ ಕಾರಣಗಳನ್ನು ಲಂಗ್ ಕ್ಯಾನ್ಸರ್ ಬರಲಿಕ್ಕೆ ಕಾರಣಗಳನ್ನು ಹೇಳಿದಿರಿ. ಉದಾಹರಣೆಗೆ ಸ್ಮೋಕಿಂಗ್, ಆಲ್ಮೋಸ್ಟ್ ಸ್ಮೋಕಿಂಗಿನ ಇಂದ ಬರ್ತಕ್ಕಂಥದ್ದು. ಇಲ್ಲಿ ಲಂಗ್ ಕ್ಯಾನ್ಸರ್ ಆಗಿದೆ ಅಥವಾ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಡಾಕ್ಟರ್ನ ಎಂಥ ಸಂದರ್ಭದಲ್ಲಿ ಕನ್ಸಲ್ಟ್ ಮಾಡಬೇಕು, ಯಾವಾಗ ಡಾಕ್ಟರ್ನ ಭೇಟಿ ಆದರೆ ಉಳಿತು, ಅದರ ಬಗ್ಗೆ ಎಷ್ಟು ರೀತಿಯಾಗಿ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳ್ತೀರಿ ಡಾಕ್ಟರ್? ಸ್ಮೋಕಿಂಗ್ ಸೊ ಕಾಮನೆಸ್ಟ್ ಕಾಸ್ ಅಂತ ಹೇಳ್ತೇವೆ. ಯಾರು ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಅವರು ಒಂದು ಒಂದು 10 years ಸ್ಮೋಕ್ ಮಾಡಿದ್ದಾರೆ ಅಂತ ಹೇಳಿದರೆ ಅವರಲ್ಲಿ ಲಂಗ್ ಕ್ಯಾನ್ಸರ್ ಬರುವ ಚಾನ್ಸು ತುಂಬ ಜಾಸ್ತಿ. ಸೊ ಯಾರು ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಅವರಿಗೆ ಕೆಮ್ಮು ಬರ್ತಾ ಇದೆ ತುಂಬ ಸಲ, ಅದರ ಕಾಮನ್ ರೀಸನ್ಸ್ ಅಂತ ಹೇಳಿದ್ರೆ ಬ್ರಾಂಕೈಟಿಸ್ ಅಥವಾ ಬೇರೆ ರೀಸನ್ಸ್ ಎಲ್ಲ ಇರಬಹುದು. ಬಟ್ ಅದನ್ನ ಅವರು ನಿಷ್ಕಾಳಜಿ ಮಾಡದೆ ಕೆಮ್ಮು ಬರ್ತಾ ಇದೆ, ಅದು ಮೊದಲಿನ ತರ ಕೆಮ್ಮಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತಾ ಇದೆ ಅಥವಾ ಕೆಮ್ಮಿದಾಗ ಕೆಲವೊಂದ್ಸಲ ರಕ್ತ ಬರ್ತಾ ಇದೆ ಅನ್ನುವಾಗ ಡಾಕ್ಟರ್ ಹತ್ರ ಹೋಗಿ ಪರಿಶೀಲನೆ ಮಾಡಿಸ್ಬೋದು ಅಥವಾ ಚೆಕ್ ಮಾಡಿಸ್ಕೋಬಹುದು. ಯಾಕಂದ್ರೆ ತುಂಬಾ ಸಮಯ ಲಂಗ್ ಕ್ಯಾನ್ಸರ್ ಮೊದಲಿನ ಹಂತದಲ್ಲಿ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಇನಿಷಿಯಲ್ ಸಿಂಪ್ಟಮ್ಸ್ ಒಂದು 100-25% ಜನರಲ್ಲಿ ಏನು ಸಿಂಪ್ಟಮ್ಸ್ ಇಲ್ಲದೇನು ಇರಬಹುದು. ಆ ಸಮಯದಲ್ಲಿ ಟೆಸ್ಟ್ ಮಾಡೋದ್ರಿಂದ, ಎಕ್ಸ್ರೇ ಮಾಡೋದ್ರಿಂದ ಅಥವಾ ಸಿಟಿ ಸ್ಕ್ಯಾನ್ ಮಾಡೋದ್ರಿಂದ ಈ ಲಂಗ್ ಕ್ಯಾನ್ಸರ್ ಇದೆಯೋ ಇಲ್ಲ ಅನ್ನೋದನ್ನ ನಾವು ಪತ್ತೆ ಹಚ್ಚಬಹುದು.
ಸೊ ಯಾರು ಸ್ಮೋಕಿಂಗ್ ಮಾಡ್ತಾರೆ ಅಥವಾ 10 ವರ್ಷ ಅಥವಾ 20 ವರ್ಷ 30 ವರ್ಷ ತುಂಬಾ ವರ್ಷದಿಂದ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ, ಸೊ ಇಂಥವರಲ್ಲಿ ಲಂಗ್ ಕ್ಯಾನ್ಸರ್ ಬರುವ ಚಾನ್ಸ್ ಜಾಸ್ತಿ ಇರೋದ್ರಿಂದ ಅವರು ಯಾವಾಗಲೂ ತಮ್ಮ ದೇಹದ ಬಗ್ಗೆ ಅಂದ್ರೆ ಅವರಿಗೆ ಈ ತರದ ಕ್ಯಾನ್ಸರ್ ಬರುವ ಚಾನ್ಸ್ ಜಾಸ್ತಿ ಇರೋದ್ರಿಂದ ಅದನ್ನ ನಿಲ್ಲಿಸಿದರೆ ಅವರಿಗೆ ಲಂಗ್ ಕ್ಯಾನ್ಸರ್ ಬರುವುದು ಕಡಿಮೆ ಬರುವ ಚಾನ್ಸ್ ಕಡಿಮೆ ಆಗಬಹುದು. ಈಗ ಯಾರು 15 ವರ್ಷ ಸ್ಮೋಕಿಂಗ್ ಮಾಡೋದನ್ನ ನಿಲ್ಲಿಸ್ತಾರೆ ಅವರಲ್ಲಿ ಈ ತರದ ಲಂಗ್ ಕ್ಯಾನ್ಸರ್ ಬರುವ ಚಾನ್ಸ್ ತುಂಬಾ ಕಡಿಮೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಅಂದ್ರೆ ಯಾರು ತುಂಬಾ ವರ್ಷದಿಂದ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಅವರು ಸ್ಮೋಕಿಂಗ್ ನಿಲ್ಲಿಸೋದ್ರಿಂದ ಅವರಿಗೆ ಲಂಗ್ ಕ್ಯಾನ್ಸರ್ ಬರುವುದನ್ನ ಕಡಿಮೆ ಮಾಡಬಹುದು. ಖಂಡಿತ ಖಂಡಿತ ಡಾಕ್ಟರ್. ಇಲ್ಲಿ ಮತ್ತೊಂದು ಬಹಳ ಪ್ರಮುಖವಾಗಿ ಇವತ್ತು ಡಾಕ್ಟರ್ನ ಕಾಣತಕ್ಕಂಥ ಸಂದರ್ಭದಲ್ಲಿ ಒಂದು ಕ್ಯಾನ್ಸರ್ಗೆ ಇವತ್ತು ಆತಂಕ ಚಿಕಿತ್ಸೆಗಳು ಕೂಡ ಸಾಕಷ್ಟು ಇರೋದ್ರಿಂದ ಆತಂಕ ಪಡ್ತಕ್ಕಂಥವ್ರು ಕೂಡ ಹೆಚ್ಚಾಗಿದ್ದಾರೆ. ಕ್ಯಾನ್ಸರ್ಗೆ ನಾವು ತುತ್ತಾಗ್ತಾ ಇದ್ದೇವೆ ಹಾಗೆ ಹೀಗೆ ಅಂತ ಭಯ ಪಡ್ತಕ್ಕಂಥ ಪರಿಸ್ಥಿತಿ ಕೂಡ ಹೆಚ್ಚಾಗಿದೆ. ಅಂಥವರು ಡಾಕ್ಟರ್ನ ಕಾಣತಕ್ಕಂಥ ಸಂದರ್ಭದಲ್ಲಿ ಅಥವಾ ಚಿಕಿತ್ಸೆಗೆ ಒಳಗಾಗ್ತಕ್ಕಂಥ ಸಮಯದಲ್ಲಿ ಯಾವ ರೀತಿಯಾಗಿ ಧೈರ್ಯ ಮತ್ತು ಸ್ಥೈರ್ಯವನ್ನು ತುಂಬಿಕೊಂಡಿರಬೇಕು ಅಂತ ಸಲಹೆ ಕೊಡ್ತೀರಿ? ಸೊ ಲಂಗ್ ಕ್ಯಾನ್ಸರ್ ಅನ್ನೋದು ಆರಂಭಿಕ ಹಂತದಲ್ಲಿ ಅದನ್ನ ಗುರುತಿಸಿದರೆ ಅದನ್ನ ಖಂಡಿತ ಗುಣ ಮಾಡಬಹುದು. ಸೊ ತುಂಬಾ ಜನ ಆರಂಭಿಕ ಹಂತದಲ್ಲಿ ಬರುವುದಿಲ್ಲ, ಇದು ಭಯ ಇರಬಹುದು ಅಥವಾ ಅವರಿಗೆ ಕ್ಯಾನ್ಸರ್ ಇದ್ದರೆ ಮತ್ತೆ ನೆಕ್ಸ್ಟ್ ಕಾಯಿಲೆಯಿಂದಲೇ ತೊಂದರೆ ಆಗ್ಬಹುದು ಅನ್ನುವ ಭಯ ಇರಬಹುದು. ಅಥವಾ ತುಂಬಾ ಜನ ಆದಷ್ಟು ಅದು ನನಗೆ ಬರ್ಲಿಕ್ಕಿಲ್ಲ, ನಾನು ಹಾಗೆ ಸುಧೃಢ ಇದ್ದೇನೆ, ಹೆಲ್ದಿ ಇದ್ದೇನೆ, ನಾನು ಯಾವುದು ಅಷ್ಟೊಂದು ನನಗೆ ಬಿಟ್ಟು ಬೇರೆಯವರಿಗೆ ಕಾಯಿಲೆ ಬರಬಹುದು ಹಾಗೆ ಅಂದ್ಕೊಳ್ತಾರೆ. ಸೊ ಈ ಕಾಯಿಲೆ ಯಾರಿಗೂ ಬೇಕಿದ್ರೂ ಬರಬಹುದು. ಸ್ಮೋಕಿಂಗ್ ಮಾಡೋರಲ್ಲಿ ಕಾಮನ್ ಆಗಿ ಬರ್ತದೆ, ಯಾರು ಸ್ಮೋಕಿಂಗ್ ಮಾಡದೇ ಇದ್ರೂ ಕೂಡ ಲಂಗ್ ಕ್ಯಾನ್ಸರ್ ಬರಬಹುದು. ಸೊ ಅದರಿಂದ ಸೊ ಲಂಗ್ ಕ್ಯಾನ್ಸರ್ ಅನ್ನೋ ಅಂದ್ರೆ ಯಾವಾಗ ನಿಮಗೆ ತೊಂದರೆ ಇದೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಅದನ್ನ ಪರಿಶೀಲನೆ ಮಾಡಿದರೆ ಬೈ ಚಾನ್ಸ್ ಲಂಗ್ ಕ್ಯಾನ್ಸರ್ ಇದೆ ಆದ್ರೆ ಆರಂಭಿಕ ಹಂತದಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ ಗುಣ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಯಾವಾಗ ಆರಂಭಿಕ ಹಂತ ಬಿಟ್ಟು ನಾವು ಲೇಟರ್ ಸ್ಟೇಜಸ್ ಅಲ್ಲಿ ಅದನ್ನ ಗುಣ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಆಗ ಅದನ್ನ ಗುಣ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಅದನ್ನ ತುಂಬಾ ಕಷ್ಟ ಅಂತ ಹೇಳ್ತೇವೆ. ಖಂಡಿತ ಖಂಡಿತ ಡಾಕ್ಟರ್. ಇಲ್ಲಿ ಎರಡು ವಿಧದ ಲಂಗ್ ಕ್ಯಾನ್ಸರ್ ಗಳನ್ನ ಕೂಡ ನೀವು ಹೇಳಿದ್ರಿ, ಈ ಎರಡೂ ವಿಧಗಳನ್ನ ಚಿಕಿತ್ಸಾ ಕ್ರಮ ಯಾವ ರೀತಿಯಾಗಿದೆ? ಇದರಲ್ಲಿ ಲಂಗ್ ಕ್ಯಾನ್ಸರ್ನ ನೀವು ಚಿಕಿತ್ಸೆಯನ್ನು ಆರಂಭ ಮಾಡೋದಾದ್ರೆ ಈ ಎರಡು ವಿಧಗಳಿಗೂ ಕೂಡ. ಸೊ ಲಂಗ್ ಕ್ಯಾನ್ಸರ್ ಒಂದು ಸಲ ನಾವು ಅದನ್ನ ಡಯಾಗ್ನೋಸ್ ಮಾಡಿದ್ದೀವಿ ಅಂತ ಹೇಳಿದ ಮೇಲೆ ಆ ಲಂಗ್ ಕ್ಯಾನ್ಸರ್ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ನಾವು ಕೆಲವೊಂದು ಟೆಸ್ಟ್ ಗಳನ್ನ ಮಾಡ್ತೇವೆ. ಸೊ ಈಗ ಕೆಲವೊಂದು ಕ್ಯಾನ್ಸರ್ ಉಸಿರಾಡುವ ಪೈಪ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ ನೋಡ್ಲಿಕ್ಕೆ ಬ್ರೊಂಕೋಸ್ಕೋಪ್ ಅಂತ ಯೂಸ್ ಮಾಡಿ ಬ್ರೊಂಕೋಸ್ಕೋಪಿ ಮಾಡಿ ನೋಡ್ತೇವೆ. ಸೊ ಕಾಯಿಲೆ ಶ್ವಾಸಕೋಶದಲ್ಲಿ ಇರುವುದು ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ ಅಂತ ನೋಡ್ಲಿಕ್ಕೆ ಸಿಟಿ ಸ್ಕ್ಯಾನ್ ಅನ್ನುವ ಟೆಸ್ಟ್ ಮಾಡಬಹುದು ಅಥವಾ ಬೋನ್ ಸ್ಕ್ಯಾನ್ ಅಂತ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಪೆಟ್ ಸಿಟಿ ಅನ್ನುವ ಒಂದು ಅಡ್ವಾನ್ಸ್ಡ್ ಇನ್ವೆಸ್ಟಿಗೇಷನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ತರ ಪೆಟ್ ಸಿಟಿ ಮಾಡುವುದರಿಂದ ದೇಹದ ಬೇರೆ ಭಾಗದಲ್ಲಿ ಲಂಗ್ ಕ್ಯಾನ್ಸರ್ ಹರಡಿದರೆ ಅದನ್ನ ನಾವು ಎಕ್ಸಾಕ್ಟ್ ಆಗಿ ಅದನ್ನ ಗುರುತಿಸಬಹುದು. ಸೊ ಇದೆಲ್ಲ ಟೆಸ್ಟ್ ಗಳನ್ನ ಮಾಡಿದ ಮೇಲೆ ನಾವು ಆ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡ್ತೇವೆ. ಅದು 1ನೇ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದು ಯೂಸ್ವಲಿ ಶ್ವಾಸಕೋಶದ ಒಳಗಡೆ ಮಾತ್ರ ಇದೆ ಅಂತ ಅರ್ಥ. 2ನೇ ಸ್ಟೇಜ್ ಅಲ್ಲಿ ಇರುವ ಲಂಗ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ಶ್ವಾಸಕೋಶದ ಒಳಗಡೆ ಇದೆ, ಆದ್ರೆ ಅದಕ್ಕಿಂತ ಸೈಜ್ ಎಲ್ಲ ದೊಡ್ಡದಾಗ್ತಾ ಇದೆ, ಅಥವಾ ಅದು ಶ್ವಾಸಕೋಶದ ಗಂಟಿಂದ ಅದು ಒಳಗಡೆ ಲಿಂಫ್ ನೋಡ್ ಅಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತೇವೆ. ಸೊ ಮೀಡಿಯೇಷನ್ ಲಿಂಫ್ ನೋಡ್ ಅಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತೇವೆ. ಸೊ ಇದಕ್ಕೆ 2ನೇ ಅಥವಾ 3ನೇ ಸ್ಟೇಜ್ ಅಲ್ಲಿ ಇರುವ ಕ್ಯಾನ್ಸರ್ ಅಂತ ಹೇಳ್ತೇವೆ. 4ನೇ ಸ್ಟೇಜ್ ಅಲ್ಲಿ ಇರುವ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ಶ್ವಾಸಕೋಶದಿಂದ ಹೊರಗಡೆ ಅಡ್ರಿನಲ್ ಗ್ರಂಥ್ ಇರ್ಬೋದು ಅಥವಾ ಲಿವರ್ ಇರ್ಬೋದು, ಬ್ರೇನ್ ಇರ್ಬೋದು, ಬೋನ್ಸ್ ಇರ್ಬೋದು. ಸೊ ಇಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತೇವೆ. ಇದಕ್ಕೆ 4ನೇ ಸ್ಟೇಜ್ ಅಲ್ಲಿ ಇರುವ ಕಾಯಿಲೆ ಅಂತ ಹೇಳ್ತೇವೆ. ಯಾವಾಗ 1ನೇ ಸ್ಟೇಜ್ ಅಲ್ಲಿ ಇರುವ ಕಾಯಿಲೆ ನಾವು ಪತ್ತೆ ಹಚ್ತೇವೆ, ಈಗ ಕೆಲವರ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ, ಅವರಿಗೆ ಸರ್ಜರಿ ಮಾಡಬಹುದು ಅಂತ ಹೇಳಿದ್ರೆ 1ನೇ ಸ್ಟೇಜ್ ಅಲ್ಲಿ ಅಥವಾ 2ನೇ ಸ್ಟೇಜ್ ಅಲ್ಲಿ ಸರ್ಜರಿ ಮಾಡಿ ಆ ಗಂಟನ್ನ ತೆಗಿಬಹುದು. ಸೊ ಈ ತರದ ಗಂಟು ತೆಗೆದ ಮೇಲೆ ಅದು ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಇರುವ ಕಾಯಿಲೆ ಅಂತ ಗೊತ್ತಾದರೆ ಆ ಸರ್ಜರಿ ಒಂದೇ ಸಾಕು, ಅದರಿಂದಲೇ ಕಾಯಿಲೆ ಗುಣ ಆಗ್ಬಹುದು. ಕೆಲವೊಂದ್ಸಲ ಕಾಯಿಲೆ ಆ ಗಂಟು ತುಂಬಾ ದೊಡ್ಡ ಸೈಜ್ ದೊಡ್ಡದಾಗಿದೆ ಅಂತ ಗೊತ್ತಾದರೆ ಆ 1ನೇ ಸ್ಟೇಜ್ ಅಲ್ಲಿ ಅಥವಾ 2ನೇ ಸ್ಟೇಜ್ ಅಲ್ಲಿ ಇರುವ ಕಾಯಿಲೆಗೆ
ಸರ್ಜರಿ ಆದ ನಂತರ ನಾವು ಮತ್ತೆ ಕೆಲವೊಂದು ಕೆಮೊಥೆರಪಿ ಅನ್ನುವ ಇಂಜೆಕ್ಷನ್ಸ್ ಅನ್ನ ಕೊಡ್ತೇವೆ. ಸೊ ಇದನ್ನು ಕೊಡೋದ್ರಿಂದಲೂ ಕಾಯಿಲೆನ ಗುಣ ಮಾಡಲಿಕ್ಕೆ ಸಾಧ್ಯ. ಮೂರನೇ ಸ್ಟೇಜ್ ಅಲ್ಲಿ ಮತ್ತೆ ನಾಲ್ಕನೇ ಸ್ಟೇಜ್ ಅಲ್ಲಿ ಇರುವ ಕಾಯಿಲೆ ಕೆಲವೊಂದು ಕಾಯಿಲೆಯನ್ನ ಮೂರನೇ ಸ್ಟೇಜ್ ಅಲ್ಲಿ ಇರುವ ಕಾಯಿಲೆಯನ್ನ ಗುಣ ಮಾಡಬಹುದು. ಸೊ ಇದಕ್ಕೆ ರೇಡಿಯೇಷನ್ ಅಂತ ಹೇಳ್ತೇವೆ. ರೇಡಿಯೇಷನ್ ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ಅನ್ನ ಜೊತೆಯಲ್ಲಿ ಕೊಡೋದ್ರಿಂದ ಈ ತರದ ಕೆಲವೊಂದು ಕಾಯಿಲೆಯನ್ನ ಗುಣ ಮಾಡಲಿಕ್ಕೆ ಆಗಬಹುದು. ಸೊ ಇದನ್ನ ಬಿಟ್ಟು ನಾಲ್ಕನೇ ಸ್ಟೇಜ್ ಅಲ್ಲಿ ಇರುವ ಕಾಯಿಲೆ, ಸೊ ಈ ಕಾಯಿಲೆಯನ್ನ ಕಂಪ್ಲೀಟ್ ಆಗಿ ಗುಣ ಮಾಡಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಕಾಯಿಲೆ ಯಾವ ತರದ ಕಾಯಿಲೆ ಅನ್ನೋದು ಗೊತ್ತಾದ ಮೇಲೆ ಅದಕ್ಕೆ ಕೀಮೋಥೆರಪಿ ಅಂತ ಕೊಡಬಹುದು. ಸೊ ಈ ತರ ಕೀಮೋಥೆರಪಿ ಕೊಡೋದ್ರಿಂದ ಕಾಯಿಲೆಯನ್ನ ಕೆಲವೊಂದು ವರ್ಷ ತಡೆಗಟ್ಟಬಹುದು ಅಥವಾ ಅದನ್ನ ಕಂಟ್ರೋಲ್ ಅಲ್ಲಿ ಇಡಬಹುದು. ಸೊ ಇದನ್ನ ಬಿಟ್ಟು ಇತ್ತೀಚಿನ ಅಡ್ವಾನ್ಸ್ ಏನಂತ ಹೇಳಿದ್ರೆ ಟಾರ್ಗೆಟೆಡ್ ಥೆರಪಿ ಅನ್ನೋದು ಈಗ ಲಂಗ್ ಕ್ಯಾನ್ಸರ್ ಅಲ್ಲಿ ನಾವು ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೇವೆ. ಈ ಟಾರ್ಗೆಟೆಡ್ ಥೆರಪಿ ಏನಂತ ಹೇಳಿದ್ರೆ ಲಂಗ್ ಕ್ಯಾನ್ಸರ್ ಅಲ್ಲಿ ಯಾವ ತರದ ರಿಸೆಪ್ಟರ್ಸ್ ಎಕ್ಸ್ಪ್ರೆಷನ್ ಇದೆ ಅಥವಾ ಯಾವ ತರದ ಚೇಂಜಸ್ ಇದೆ ಅನ್ನೋದನ್ನ ನಾವು ಸ್ಪೆಷಲ್ ಟೆಸ್ಟ್ ಮಾಡೋದ್ರಿಂದ ಅದನ್ನ ಕಂಡುಹಿಡಿಯಬಹುದು. EGFR ಅನ್ನುವ ಒಂದು ರಿಸೆಪ್ಟರ್ ಯಾವಾಗ ಅದರ ಎಕ್ಸ್ಪ್ರೆಷನ್ ಇದೆ ಅಂತವರಲ್ಲಿ ಕೆಲವೊಂದು ಜೆಫಿಟಿನಿಬ್ ಅಥವಾ ಅರ್ಲೋಟಿನಿಬ್ ಅನ್ನುವ ಮಾತ್ರೆಯನ್ನು ಯೂಸ್ ಮಾಡೋದ್ರಿಂದ ಅವರ ಕಾಯಿಲೆ ತುಂಬಾ ವರ್ಷದವರೆಗೆ ಕಂಟ್ರೋಲ್ ಅಲ್ಲಿ ಇಡಬಹುದು. ಸೊ ಇದು ಇತ್ತೀಚಿನ ಅಡ್ವಾನ್ಸ್ ಅಂತ ಹೇಳ್ಬೋದು. ಇದಲ್ಲದೆ ಕೆಲವೊಂದು ಆಲ್ಕ್ ಅಥವಾ ರೋಸ್ ಬೇರೆ ಟೆಸ್ಟ್ಗಳನ್ನು ಮಾಡೋದ್ರಿಂದ ಬೇರೆ ಟಾರ್ಗೆಟೆಡ್ ಥೆರಪಿನ ಪೇಷಂಟ್ಸ್ಗಳು ತಗೊಳ್ಳೋದ್ರಿಂದ ತುಂಬಾ ವರ್ಷದವರೆಗೆ ಅವರ ಕಾಯಿಲೆಯನ್ನ ಕಂಟ್ರೋಲ್ ಅಲ್ಲಿ ಇಡಬಹುದು. ಸೊ ಇದನ್ನ ಬಿಟ್ಟು ಇತ್ತೀಚೆಗೆ ಇಮ್ಯುನೋಥೆರಪಿ ಅನ್ನುವ ಟ್ರೀಟ್ಮೆಂಟ್ ಕೂಡ ಲಂಗ್ ಕ್ಯಾನ್ಸರ್ ಅಲ್ಲಿ ಪರಿಣಾಮಕಾರಿಯಾಗಿ ಕಂಡು ಬರ್ತಾ ಇದೆ. ಸೊ ಲಂಗ್ ಕ್ಯಾನ್ಸರ್ ಯಾವಾಗ ಗುಣ ಮಾಡುವ ಸ್ಟೇಜ್ ಅಲ್ಲಿ ಇಲ್ಲ, ಸೊ ಈ ತರದ ಲಂಗ್ ಕ್ಯಾನ್ಸರ್ ಇಮ್ಯುನೋಥೆರಪಿ ಯೂಸ್ ಮಾಡುವುದರಿಂದ ಕಾಯಿಲೆಯನ್ನ ತುಂಬಾ ಸಮಯದವರೆಗೆ ಕಂಟ್ರೋಲ್ ಮಾಡಬಹುದು. ಸೊ ಇದು ಇತ್ತೀಚಿನ ಅಡ್ವಾನ್ಸ್ ಖಂಡಿತ ಡಾಕ್ಟರ್. ಹಾಗೆ ಬಹಳ ಪ್ರಮುಖವಾಗಿ ಈ ಎಲ್ಲ ಚಿಕಿತ್ಸೆಗಳನ್ನ ಮಾಡುವಾಗ ಈ ಒಂದು ಕಾಯಿಲೆಗೆ ಒಳಗಾದಂಥವ್ರು ಅಥವಾ ಪೇಷಂಟ್ಸ್ ಯಾವ ರೀತಿಯಾಗಿ ಸಹಕಾರ ಕೊಡಬೇಕಾಗುತ್ತೆ, ಆರೋಗ್ಯದಲ್ಲಿ ಏನೆಲ್ಲ ಕಾಯ್ದುಕೊಳ್ಳಬೇಕಾಗತ್ತೆ ಅಂತಕ್ಕಂಥದ್ದು, ಈ ಒಂದು ಚಿಕಿತ್ಸಾ ಈ ಸರ್ಜರಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಚಿಕಿತ್ಸೆಗಳನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಡಾಕ್ಟರ್ಸ್ಗೆ. ಸೊ ಲಂಗ್ ಕ್ಯಾನ್ಸರ್ ಈಗ ಒಂದನೇ ಸ್ಟೇಜಲ್ಲಿ ಅಥವಾ ಎರಡನೇ ಸ್ಟೇಜಲ್ಲಿ ಇದೆ, ಅವರಿಗೆ ಸರ್ಜರಿ ಮಾಡಬೇಕಂತ ಹೇಳಿದರೆ ಅವರು ಫಿಟ್ ಇದ್ದರೆ ಮಾತ್ರ ಸರ್ಜರಿ ಮಾಡ್ಬೋದು. ಫಿಟ್ ಅಂತ ಹೇಳಿದ್ರೆ ಅವರಲ್ಲಿ ಕೆಲವರಿಗೆ ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು ಅಥವಾ ಕಾರ್ಡಿಯಕ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಹೈಪರ್ ಟೆನ್ಷನ್ ಅಥವಾ ಶುಗರ್ ಎಲ್ಲ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಿ ಸರ್ಜರಿ ಮಾಡ್ಬೋದು. ಆದರೆ ಕೆಲವರಿಗೆ ಕಾರ್ಡಿಯಕ್ ಪ್ರಾಬ್ಲಮ್ ಇದೆ ಅಥವಾ ತುಂಬ ಹಾರ್ಟ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ವೀಕ್ ಇದೆ ಅಂತ ಹೇಳ್ತೇವೆ. ಈ ಥರ ವೀಕ್ ಇರುವಾಗ ಸರ್ಜರಿ ಮಾಡಿ ಅದನ್ನು ಗುಣ ಮಾಡಲಿಕ್ಕೆ ಆಗದೇ ಇರ್ಬೋದು. ಆಗ ರೇಡಿಯೇಷನನ್ನು ಹೈಯರ್ ಡೋಸ್ ಯೂಸ್ ಮಾಡೋದ್ರಿಂದಲೂ ಈ ಕ್ಯಾನ್ಸರನ್ನು ಗುಣ ಮಾಡ್ಬೋದು. ಅದಕ್ಕೆ ಸ್ಟೀರೋಟೆಕ್ಟಿಕ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ ಚಿಕಿತ್ಸೆ ಕ್ರಮಗಳನ್ನು ಮಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಖಂಡಿತ ಡಾಕ್ಟರ್. ಬಹಳ ಪ್ರಮುಖವಾಗಿ ಇಲ್ಲಿ ಈ ಚಿಕಿತ್ಸಾ ಕ್ರಮಗಳ ಎಲ್ಲವನ್ನು ಕೂಡ ಮಾಡಿ ಆದಮೇಲೆ ಇಲ್ಲಿ ಒಂದಷ್ಟು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಾದಂಥ ಕೆಲವು ಪತ್ತೆಗಳನ್ನು ಕೂಡ ಹೇಳ್ತಕ್ಕಂಥದ್ದು ಇರ್ತದೆ. ಮೆಡಿಸಿನ್ಸ್ ಆಗ್ತಕ್ಕಂಥದ್ದು, ತರಕಾರಿಗಳನ್ನು ಕೊಡ್ತಕ್ಕಂಥದ್ದು, ಆ ರೀತಿ ಏನಾದರೂ ಒಂದಷ್ಟು ಕ್ರಮಗಳಿದೆಯಾ ಚಿಕಿತ್ಸೆಯ ನಂತರ? ಇಲ್ಲ, ನಾವು ಕೊಡುವ ಚಿಕಿತ್ಸೆಯಲ್ಲಿ ನಾವು ಪತ್ತೆ ಮಾಡಲಿಕ್ಕೆ ಯೂಸ್ವಲಿ ಯಾರಿಗೂ ಹೇಳುವುದಿಲ್ಲ. ಯಾಕಂದರೆ ಈ ಎಲ್ಲ ಟ್ರೀಟ್ಮೆಂಟ್ ಮಾಡುವಾಗ ಅವರ ದೇಹ ಸ್ಥಿತಿ ಚೆನ್ನಾಗಿರಬೇಕು. ನಾವು ಅವರಿಗೆ ಪೇಷಂಟ್ಸ್ ಟ್ರೀಟ್ಮೆಂಟ್ ತಗೊಳ್ಳುವಾಗೆಲ್ಲ ನೀವು ಚೆನ್ನಾಗಿ ಊಟ ಮಾಡಿ, ಪ್ರೋಟೀನ್ ಇರುವ ಡಯೆಟನ್ನು ಜಾಸ್ತಿಯಾಗಿ ತಗೊಳ್ಳಿ, ಮೊಟ್ಟೆ ತಿನ್ನಿ, ಫಿಶ್ ಅಥವಾ ಇದನ್ನೆಲ್ಲ ಜಾಸ್ತಿ ತಗೊಳ್ಳಿ, ಪ್ರೋಟೀನ್ ಪೌಡರ್ ಅಥವಾ ಪ್ರೋಟೀನ್ ರಿಚ್ ಇರುವ ಡಯೆಟನ್ನು ತಗೊಳ್ಳೋದ್ರಿಂದ ನಿಮ್ಮ ವೇಟನ್ನು ಕಡಿಮೆ ಆಗದೇ ಇರುವ ಹಾಗೆ ಮಾಡ್ಬೋದು. ಸೊ ಯೂಸ್ವಲಿ ಯಾವುದೇ ಆಹಾರವನ್ನು ನೀವು ತ್ಯಜಿಸಬೇಕಂತ ಇಲ್ಲ. ಸೊ ಯಾವುದು ಹೆಲ್ದಿ ಫುಡ್ ಇದೆ ಎಲ್ಲವನ್ನ ತಿನ್ಬಹುದು, ಫ್ರೂಟ್ಸ್ ಎಲ್ಲ ತಿನ್ಬಹುದು. ನಾರ್ಮಲ್ ಆಗಿ ಹೆಲ್ದಿ ಡಯಟ್ ಅನ್ನ ತಿನ್ನೋದು ಒಳ್ಳೇದು. ಖಂಡಿತ ಡಾಕ್ಟರ್. ಇಲ್ಲಿ ಬಹಳ ಪ್ರಮುಖವಾಗಿ ಇವತ್ತಿನ ಒಂದು ಸಮಾಜದಲ್ಲಿ ಸದ್ಯದ ಮಟ್ಟಿಗೆ ಯಾವ ರೀತಿಯಾಗಿ ಜನರಿಗೆ ಅವೇರ್ನೆಸ್ ಆಗಿದೆ, ಈಗ ಈ ತರ ಕ್ಯಾನ್ಸರ್ಗೆ ಭಯ ಬೀಳತಕ್ಕಂಥದ್ದಿಲ್ಲ, ಡಾಕ್ಟರ್ ನಮಗೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಮತ್ತು ಈ ಒಂದು ನೀವು ಗಮನಿಸಿದಾಗ ನಿಮ್ಮ ಟ್ರೀಟ್ಮೆಂಟ್ನಲ್ಲಿ ಸಹಕಾರ ಕೊಡ್ತಕ್ಕಂಥದ್ದು, ಬಂದು ಡಾಕ್ಟರ್ ಹತ್ರ ತೋರಿಸ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಗಮನಿಸಿದ್ರಿ ನೀವು ಮಂಗಳೂರಲ್ಲಿ? ಹೌದು, ಮಂಗಳೂರಲ್ಲಿ ನಾವು ತುಂಬ ಜನ ಪೇಷಂಟ್ಸು ತುಂಬ ಏಜ್ ಆದವರನ್ನು ನೋಡ್ತೇವೆ.
ಸೊ ಮೊದಲು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ತುಂಬಾ ಜನ ಭಯ ಪಡ್ತಾ ಇದ್ರು, ಆದರೆ ಈಗ ಲಂಗ್ ಕ್ಯಾನ್ಸರ್ 4ನೇ ಸ್ಟೇಜ್ ಅಲ್ಲಿ ಇರುವವರಿಗೆ ತುಂಬಾ ಜನರಲ್ಲಿ ರಿಸೆಪ್ಟರ್ಸ್ ಅಥವಾ EGFR ಅಥವಾ ALK ಈ ತರ ಮ್ಯೂಟೇಷನ್ಸ್ ಇರುವವರು ಆ ಟ್ಯಾಬ್ಲೆಟ್ ಈಗ ಬೇರೆ BP ಅಥವಾ ಶುಗರ್ಗೆ ಯಾವ ತರ ಟ್ಯಾಬ್ಲೆಟ್ಸ್ ತಗೊಳ್ತಾರೆ ಅದೇ ತರ ಟ್ಯಾಬ್ಲೆಟ್ಸ್ ತಗೊಂಡು ತುಂಬಾ ವರ್ಷ ಹುಷಾರಾಗಿ ಇರ್ತಾರೆ. ಸೊ ತುಂಬಾ ಜನ ಈಗ ಟ್ರೀಟ್ಮೆಂಟ್ಗೆ ಬಂದು ಅದನ್ನ ಟ್ರೀಟ್ಮೆಂಟ್ ಕೋಆಪರೇಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಅನ್ನ ತಗೊಳ್ತಾರೆ. ಈ ಒಂದು ಕೀಮೋಥೆರಪಿ ಕೊಡುವಾಗಲೂ ಮೊದಲು ಎಷ್ಟು ಸೈಡ್ ಇಫೆಕ್ಟ್ಸ್ ಗಳು ಜನರಲ್ಲಿ ಹೆದರಿಕೆಯನ್ನು ಉಂಟು ಮಾಡುವಂತ ಸೈಡ್ ಇಫೆಕ್ಟ್ಸ್ ವಾಂತಿ ಅಂತ ಹೇಳ್ತೇವೆ. ಈಗ ಅದನ್ನ ವಾಂತಿ ಆಗದೆ ಇರುವಾಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಅದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಈಗ ನಾವು ಕೊಡುವ ಆಂಟಿಎಮೆಟಿಕ್ಸ್ ಟ್ರೀಟ್ಮೆಂಟ್ ಅಥವಾ ವಾಂತಿ ಬರದೇ ಇರುವ ಹಾಗೆ ಕೊಡುವ ಇಂಜೆಕ್ಷನ್ಸ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಅದನ್ನ ತಗೊಳ್ಳೋದ್ರಿಂದ ತುಂಬಾ ಜನರಲ್ಲಿ ವಾಂತಿಗಳು ಆಗುವುದಿಲ್ಲ ಅಥವಾ ಅವರಿಗೆ ಆಗುವ ತೊಂದರೆಯನ್ನ ತುಂಬಾ ಕಡಿಮೆ ಮಾಡಬಹುದು. ಅಥವಾ ಇನ್ನೊಂದು ಇಂಪಾರ್ಟೆಂಟ್ ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದ್ರೆ ಕೀಮೋಥೆರಪಿ ಎಲ್ಲ ಕೊಡುವಾಗ ರಕ್ತದ ಕಣ ಕಡಿಮೆ ಆಗ್ತದೆ ಅಂತ ಹೇಳ್ತೇವೆ. ಈ ತರ ರಕ್ತದ ಕಣ ತುಂಬಾ ಕಡಿಮೆ ಆದಾಗ ನ್ಯೂಟ್ರೋಪಿನಿಕ್ ಫೀವರ್ ಅಂತ ಹೇಳ್ತೇವೆ, ಅವರಿಗೆ ಇನ್ಫೆಕ್ಷನ್ ಆಗ್ಬಹುದು, ಅದೇ ಜ್ವರ ಬರಬಹುದು, ಅಥವಾ ಇನ್ಫೆಕ್ಷನ್ ಅಂತ ಹೇಳಿದ್ರೆ ನ್ಯುಮೋನಿಯಾ ಆಗ್ಬಹುದು ಅಥವಾ ಜಿ ಐ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗ್ಬಹುದು. ಸೊ ಇದರಿಂದ ಕೆಲವೊಂದ್ಸಲ ಜೀವಕ್ಕೆ ಅಪಾಯ ಎಲ್ಲ ಬರುವ ಚಾನ್ಸ್ ಎಲ್ಲ ಇರ್ತದೆ. ಈಗ ಅದನ್ನ ತಪ್ಪಿಸ್ಲಿಕ್ಕೆ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಕೆಲವೊಂದು ಇಂಜೆಕ್ಷನ್ಸ್ ಅನ್ನ ಕೊಟ್ಟು ಬಿಳಿ ರಕ್ತ ಕಣವನ್ನ ಜಾಸ್ತಿ ಮಾಡಬಹುದು, ಅಥವಾ ಈ ತರದ ಬಿಳಿ ರಕ್ತ ಕಣ ಕಡಿಮೆ ಆಗದೆ ಇರುವ ಹಾಗೆ ಮೊದಲೇ ಅದನ್ನ ಉಪಾಯ ಮೊದಲೇ ಅದನ್ನ ಜಾಗ್ರತೆ ವಹಿಸಬಹುದು. ಖಂಡಿತ ಡಾಕ್ಟರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಯೋಣ. ಡಾಕ್ಟರ್ ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ದಿನೇಶ್ ಶೆಟ್ ಅವರು ಲಂಗ್ ಕ್ಯಾನ್ಸರ್ನ ಕುರಿತಂತೆ ತುಂಬ ಡೀಪ್ ಆಗಿ ಇದರ ಯಾವೆಲ್ಲ ವಿಚಾರಗಳನ್ನ ನಾವು ತಿಳಿದುಕೊಳ್ಬೇಕು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವರ ಜೊತೆಗೆ ಮುಂದುವರಿಯೋಣ, ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮ ಲಂಗ್ ಕ್ಯಾನ್ಸರ್ ಬಗ್ಗೆ ವಿಶೇಷವಾದಂಥ ಜಾಗೃತಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ದಿನೇಶ್ ಶೇಟ್ ಅವರು ಲಂಗ್ ಕ್ಯಾನ್ಸರ್ ವಿಭಾಗದಲ್ಲಿ ಮಂಗಳೂರಿನಲ್ಲಿ ಸಾಕಷ್ಟು ಜನಪ್ರಿಯವಾದಂಥ ವಿಶೇಷವಾದಂಥ ಆಸ್ಪತ್ರೆ MIO ಆಗಿರ್ಬೋದು, ಇವರ ಸೇವೆ ಆಗಿರ್ಬೋದು, ಇಂತಹ ಒಂದು ನೆಲೆಗಟ್ಟಿನಲ್ಲಿ ಸೇವೆ ಸಲ್ಲಿಸಿದಂಥ ಡಾಕ್ಟರ್ ದಿನೇಶ್ ಶೇಟ್ ಅವರು ನಮ್ಮ ಜೊತೆಗೆ ಇನ್ನಷ್ಟು ಈ ಬಗ್ಗೆ ಮಾತುಕತೆ ಮತ್ತು ವಿಚಾರಗಳನ್ನು ಹಂಚಿಕೊಡ್ತಾ ಇದ್ದಾರೆ. ಬನ್ನಿ, ಅವರ ಜೊತೆಗೆ ಮುಂದುವರಿಯೋಣ. ಡಾಕ್ಟರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇದುವರೆಗೂ ಕೂಡ ಒಂದು ಚಿಕಿತ್ಸೆ ಆಗಿರ್ಬೋದು ಮತ್ತು ಲಂಗ್ ಕ್ಯಾನ್ಸರ್ನ ಗುರುತಿಸುವುದರ ಬಗ್ಗೆ ಆಗಿರ್ಬೋದು ಮತ್ತು ಜನರು ಕೂಡ ಯಾವ್ಯಾವ ವಿಭಾಗದಲ್ಲಿ ಲಂಗ್ ಕ್ಯಾನ್ಸರ್ ಬರಬಹುದು ಅನ್ನುವ ಬಗ್ಗೆ ಲಕ್ಷಣಗಳು, ಉದಾಹರಣೆಗೆ ಸ್ಮೋಕಿಂಗ್ ಆಗಿರ್ಬೋದು, ಈ ಥರದ ಒಂದು ಎಲ್ಲ ಮಾಹಿತಿಯನ್ನು ಹೇಳಿದ್ರಿ. ಬಹಳ ಪ್ರಮುಖವಾಗಿ ಚಿಕಿತ್ಸೆಯ ಕ್ರಮಗಳನ್ನು ಕೂಡ ಹೇಳಿದ್ರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು. ಇಲ್ಲಿ ಮತ್ತೊಂದು ಲಕ್ಷಣಗಳನ್ನು ನಾವು ಹುಡುಕಿ ಹೊರಟಾಗ ಸ್ಮೋಕಿಂಗ್ ಯಾವ ರೀತಿಯಾಗಿ, ಡ್ರಿಂಕಿಂಗಿಂದಲೂ ಕೂಡ ಏನಾದರೂ ಲಂಗ್ ಕ್ಯಾನ್ಸರ್ಗೆ ಏನಾದರೂ ತೊಂದರೆ ಇದೆಯಾ, ಅಥವಾ ಈ ಥರದ ಇನ್ನೂ ಹ್ಯಾಬಿಟ್ಸ್ಗಳು ಏನಾದರೂ ಲಂಗ್ ಕ್ಯಾನ್ಸರ್ಗೆ ಪೂರಕವಾಗಿ ಚಟುವಟಿಕೆ ಮಾಡುತ್ತಾ ಅನ್ನೋ ಬಗ್ಗೆ ಹೇಳೋದಾದರೆ, ಲಂಗ್ ಕ್ಯಾನ್ಸರ್ ಡ್ರಿಂಕಿಂಗ್ ಹ್ಯಾಬಿಟ್ಸಿಂದ ಯೂಸ್ವಲಿ ಬರುವ ಚಾನ್ಸು ತುಂಬ ಕಡಿಮೆ. ಸ್ಮೋಕಿಂಗ್ ಇದು ಬೇಸಿಕಲಿ ಸ್ಮೋಕಿಂಗ್ ರಿಲೇಟೆಡ್ ಕಾಯಿಲೆ. ಸೊ ಇದನ್ನ ಬಿಟ್ಟು ಕೆಲವೊಂದು ಹ್ಯಾಬಿಟ್ಸ್, ಸ್ಮೋಕಿಂಗ್ ಬಿಟ್ಟು ಟೊಬ್ಯಾಕೋನ ಬೇರೆ ತರದಲ್ಲಿ ಉಪಯೋಗಿಸೋದ್ರಿಂದಲೂ ಲಂಗ್ ಕ್ಯಾನ್ಸರ್ ಬರಬಹುದು. ಕೆಲವರು ಜರ್ದ ಅಥವಾ ಗುಟ್ಕಾ ಇದನ್ನೆಲ್ಲ ಸೇವನೆ ಮಾಡ್ತಾರೆ, ಅವರಲ್ಲಿ ಯೂಸ್ವಲಿ ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸ್ ಕಾಮನ್ ಆಗಿ ಬರ್ತದೆ ಅಂತ ಹೇಳ್ತೇವೆ. ಬಟ್ ಇಂಥವರಲ್ಲಿ ಕೂಡ ಲಂಗ್ ಕ್ಯಾನ್ಸರ್ ಕೂಡ ಬರಬಹುದು. ಓಕೆ ಓಕೆ. ಇದು ವಾಟ್ ಈಸ್ ಪ್ರೊಗ್ನೋಸಿಯೋ ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟಿಂಗ್, ಇಲ್ಲಿ ಈ ವಿಚಾರವನ್ನು ನೀವು ಹೇಳುವಾಗ ಇಲ್ಲಿ ಲಂಗ್ ಕ್ಯಾನ್ಸರ್ನ ಬಗ್ಗೆ ಈ ಒಂದು ವಿಚಾರಗಳನ್ನು ಹೇಳುವಾಗ ಏನೆಲ್ಲ ವಿಚಾರಗಳನ್ನು ವ್ಯಕ್ತಪಡಿಸ್ತೀರಿ ಇಲ್ಲಿ ಬಹಳ ಪ್ರಮುಖವಾಗಿ? ಸೊ ಲಂಗ್ ಕ್ಯಾನ್ಸರ್ ತುಂಬಾ ಜನರಿಗೆ ಗೊತ್ತಾಗುವಾಗ 3ನೇ ಸ್ಟೇಜಲ್ಲಿ ಅಥವಾ 4ನೇ ಸ್ಟೇಜಲ್ಲಿ ಇರುವಾಗ ಗೊತ್ತಾಗುತ್ತೆ. ಸೊ 1ನೇ ಸ್ಟೇಜಲ್ಲಿ ಅದನ್ನ ಗುರುತು ಹಿಡಿದ್ರೆ ಅದನ್ನ ಗುಣ ಮಾಡುವ ಚಾನ್ಸು ಒಂದು 100%-80% ಅಂತ ಹೇಳ್ಬೋದು. 2ನೇ ಸ್ಟೇಜಲ್ಲಿ ಇದು ಕಡಿಮೆ ಆಗ್ತಾ ಬರ್ತದೆ, ಒಂದು 60% ಅಂತ ಹೇಳ್ಬೋದು. ಸೊ 4ನೇ ಸ್ಟೇಜಲ್ಲಿ ಇರುವ ಕಾಯಿಲೆ ಗುಣ ಆಗುವ ಚಾನ್ಸು ಒಂದು 100%-15% ಅಂತ ಹೇಳ್ತೇವೆ. ಸೊ ಇದನ್ನ 5-year ಸರ್ವೈವಲ್ ಅಂತ ಹೇಳಿದ್ರೆ, ಮೊದಲು ಲಂಗ್ ಕ್ಯಾನ್ಸರ್ ಅನ್ನೋದನ್ನ ಒಂದು 5 ವರ್ಷ ಇರುವ ಚಾನ್ಸು ತುಂಬಾ ಕಡಿಮೆ ಇತ್ತು. ಬಟ್ ಇತ್ತೀಚಿನ ಅಡ್ವಾನ್ಸ್ ಅಂದ್ರೆ ಟಾರ್ಗೆಟೆಡ್ ಥೆರಪಿಯಿಂದ
ಈ ಲಂಗ್ ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರುವಾಗಲೂ ಕೂಡ ತುಂಬಾ ವರ್ಷ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈಗ ಸಾಧ್ಯ ಆಗ್ತಾ ಇದೆ. ಸೊ ಇದಲ್ಲದೆ ಇಲ್ಲಿ ಗುಣಪಡಿಸುವುದಕ್ಕೆ ಜೊತೆಗೆ ನಿಮ್ಮ ಚಿಕಿತ್ಸೆಯ ನಂತರದ ದಿನಗಳಲ್ಲಿ ಕೆಲವು ಅಭ್ಯಾಸಗಳನ್ನು ಅಥವಾ ಚಟುವಟಿಕೆಗಳನ್ನು ರೂಢಿಸಿಕೊಂಡ್ರೆ ಲಂಗ್ ಕ್ಯಾನ್ಸರ್ನಿಂದ ಗುಣಪಡಿಸುವುದಕ್ಕೆ ಬೇಗನೆ ಆರಾಮವಾಗಬಹುದು ಅನ್ನೋ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಡಾಕ್ಟರ್? ಉದಾಹರಣೆಗೆ ಈಗ ಕೆಲವು ವ್ಯಾಯಾಮಗಳು ಮತ್ತೊಂದು ಮಗದೊಂದು ಚಟುವಟಿಕೆಗಳನ್ನು ಬೇರೆ ಬೇರೆ ಚಿಕಿತ್ಸೆಗೆ ಹೇಳ್ತಾ ಇರ್ತಾರೆ, ಆ ರೀತಿ ಏನಾದರೂ ಇಲ್ಲಿ ಕೂಡ ಪೂರಕವಾದ ಚಟುವಟಿಕೆಗಳಿದೆಯೇ ಚಿಕಿತ್ಸಾ ನಂತರ ಗುಣಪಡಿಸುವುದಕ್ಕೆ? ಹೌದು. ಸೊ ಚಿಕಿತ್ಸೆಯ ನಂತರ ನಾವು ಹೆಲ್ದಿ ಹ್ಯಾಬಿಟ್ಸ್ ಅನ್ನ ಮಾಡೋದ್ರಿಂದ ಈ ಲಂಗ್ ಕ್ಯಾನ್ಸರ್ ಬರುವುದನ್ನ ಕಡಿಮೆ ಮಾಡಬಹುದು. ಈಗ ಯಾರಿಗೆ ಒಂದ್ಸಲ ಲಂಗ್ ಕ್ಯಾನ್ಸರ್ ಆಗಿದೆ ಅಥವಾ ಬೇಗ ಆರಂಭಿಕ ಹಂತದಲ್ಲಿ ಅದನ್ನ ಗುರುತು ಹಿಡಿದು ಅದನ್ನ ಗುಣ ಮಾಡಿದರೆ ಅವರಲ್ಲಿ ಕೂಡ ಲಂಗ್ ಕ್ಯಾನ್ಸರ್ ಇನ್ನೊಂದ್ಸಲ ಬರುವ ಚಾನ್ಸ್ ಜಾಸ್ತಿ. ಎಸ್ಪೆಷಲಿ ಅವರು ಸ್ಮೋಕಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಈಗ ಒಂದ್ಸಲ ಕಾಯಿಲೆ ಬಂತು, ಕಾಯಿಲೆ ಗುಣ ಆಯ್ತು ಅಂತ ಹೇಳಿ ಮತ್ತೆ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ, ಅವರಲ್ಲಿ ಕೂಡ ಲಂಗ್ ಕ್ಯಾನ್ಸರ್ ಬರಬಹುದು. ಸೊ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದ್ಸಲ ಈ ಸ್ಮೋಕಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗೊತ್ತಾದ ಮೇಲೆ ಅದನ್ನ ಕಂಪ್ಲೀಟ್ ಆಗಿ ಬಿಡೋದು ತುಂಬಾ ಇಂಪಾರ್ಟೆಂಟ್. ಸೊ ಸ್ಮೋಕಿಂಗ್ ಯೂಶುವಲಿ ಒಂದ್ಸಲ ಒಬ್ಬರು ಅಡಿಕ್ಟ್ ಆದ್ಮೇಲೆ ಅದನ್ನ ನಿಲ್ಲಿಸೋದು ಅಷ್ಟೊಂದು ಸುಲಭ ಅಲ್ಲ, ಯಾಕಂದ್ರೆ ಸ್ಮೋಕಿಂಗ್ ಅಲ್ಲಿರುವ ನಿಕೋಟಿನ್ ಪದಾರ್ಥದಿಂದ ಅಡಿಕ್ಷನ್ ಆಗೋದು ದೇಹದಲ್ಲಿ ಬೇರೆ ಬೇರೆ ತರದ ಸೈಕಾಲಜಿಕಲ್ ಡಿಪೆಂಡೆನ್ಸ್ ಅಥವಾ ಫಿಸಿಕಲ್ ಡಿಪೆಂಡೆನ್ಸ್ ಇದೆಲ್ಲ ಆಗುತ್ತೆ. ಸೊ ಇದನ್ನ ಕಡಿಮೆ ಮಾಡಲಿಕ್ಕೆ ಆ ನಿಕೋಟಿನ್ ಬೇರೆ ರೂಪದಲ್ಲಿ ತಗೋಬಹುದು, ಅದು ಈಗ ಚೂಯಿಂಗಮ್ಸ್ ಇರ್ಬೋದು ಅಥವಾ ಆ ನಿಕೋಟಿನ್ ಬೇರೆ ಬೇರೆ ರೀತಿಯಲ್ಲಿ ಡಾಕ್ಟರ್ ಅವರನ್ನ ಕನ್ಸಲ್ಟ್ ಮಾಡಿ ಅವರ ಸಲಹೆ ಮೇಲೆ ತಗೊಳ್ಳೋದ್ರಿಂದ ಆ ಡಿಪೆಂಡೆನ್ಸ್ ಅನ್ನ ಕಡಿಮೆ ಮಾಡಬಹುದು, ಇದರಿಂದಲೂ ಕೂಡ ಸ್ಮೋಕಿಂಗ್ ಅನ್ನ ನಿಲ್ಲಿಸಲಿಕ್ಕೆ ಸಾಧ್ಯ. ಖಂಡಿತ ಖಂಡಿತ ಡಾಕ್ಟರ್. ಹಾಗೆ ಬಹಳ ಪ್ರಮುಖವಾಗಿ ಇಲ್ಲಿ ಸ್ಮೋಕಿಂಗ್ ರಿಲೇಟೆಡ್ ಈ ಕಾಯಿಲೆಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಮತ್ತು ಯುವಕರು ಕೂಡ ಹೆಚ್ಚು ಹೆಚ್ಚು ಸ್ಮೋಕಿಂಗ್ಗೆ ಅಡಿಕ್ಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಯಾವ ರೀತಿಯಾಗಿ ಅವೇರ್ನೆಸ್ ಮೂಡಿಸ್ಬೋದು ಸಂಬಂಧಪಟ್ಟ ಸಾಮಾಜಿಕ ನಿಯೋಗಗಳು, ಉದಾಹರಣೆಗೆ ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಈ ಥರದ ಆಸ್ಪತ್ರೆಗಳಲ್ಲಾಗಿರ್ಬೋದು, ಯಾವ ರೀತಿ ಅವೇರ್ನೆಸ್ ಮೂಡಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಸ್ಮೋಕಿಂಗ್ ಅನ್ನೋದು ತುಂಬ ಜನರು ಸ್ಮೋಕಿಂಗ್ ಅನ್ನ ಸ್ಟಾರ್ಟ್ ಮಾಡೋದು ಅವರ ಟೀನೇಜ್ ಅಲ್ಲಿ ಅಂತ ಹೇಳ್ತೇವೆ. ಸೊ ಟೀನೇಜ್ ಅಲ್ಲಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಸ್ಮೋಕ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆಯಲ್ಲಿ ಸ್ಮೋಕ್ ಮಾಡದೇ ಇದ್ರೆ ತನ್ನ ಸ್ವಲ್ಪ ಅವರು ಅವಹೇಳನೆ ಮಾಡಬಹುದು. ಸೊ ಹಾಗೆಲ್ಲ ತುಂಬಾ ಜನ ಅದನ್ನ ಆ ತರದಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಏನೋ ಒಂದು ಸಾಹಸ ಮಾಡಿದ ತರ ಅವರಿಗೆ ಸ್ಮೋಕಿಂಗ್ ಮಾಡಿದ್ರೆ ತನಗೆ ಸ್ವಲ್ಪ ಖುಷಿ ಆಗ್ತದೆ ಅಥವಾ ಒಳ್ಳೆ ಮೂಡ್ ಬರ್ತದೆ, ಅದರಿಂದಲೂ ಜನ ಕೆಲವೊಂದು ಜನ ಸ್ಮೋಕಿಂಗ್ ಮಾಡಬಹುದು. ಸೊ ಇದೆಲ್ಲ ಹ್ಯಾಬಿಟ್ಸ್ ಅನ್ನ ಯಾರು ಹ್ಯಾಬಿಟ್ಗೆ ಅದನ್ನ ರೂಢಿ ಮಾಡ್ಕೊಳ್ಳೋ ಮೊದಲೇ ಅವರು ಎಚ್ಚರ ವಹಿಸೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ಸಲ ಅವರು ಸ್ಮೋಕಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡಿದ ಮೇಲೆ ಕ್ರಮೇಣ ಅವರು ಇನಿಷಿಯಲಿ ಸ್ವಲ್ಪ ಸ್ಮೋಕಿಂಗ್ ಮಾಡಬಹುದು, ಕ್ರಮೇಣ ಅದು ಆ ನಿಕೋಟಿನ್ ಅನ್ನೋದು ದೇಹದಲ್ಲಿ ಹೋದ ಹಾಗೆ ತುಂಬಾ ಜಾಸ್ತಿ ಸ್ಮೋಕ್ ಮಾಡೋದ್ರಿಂದ ಮಾತ್ರ ಅವರಿಗೆ ಆ ಮೂಡ್ ಅದರಲ್ಲಿ ಅವರಿಗೆ ಒಳ್ಳೆ ಮೂಡ್ ಗೊತ್ತಾಗಬಹುದು ಅಥವಾ ಒಳ್ಳೆ ಫೀಲಿಂಗ್ ಬರಬಹುದು. ಸೊ ಇದರಿಂದ ಅವರು ಸ್ಮೋಕಿಂಗ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಯಾರು ಸ್ಮೋಕಿಂಗ್ ಅನ್ನ ತುಂಬಾ ವರ್ಷ ಮಾಡ್ತಾ ಹೋಗ್ತಾರೆ ಅವರಿಗೆ ಲಂಗ್ ಕ್ಯಾನ್ಸರ್ ಬಿಟ್ಟು ಇದು ಬೇರೆ ತರದ ಕಾಯಿಲೆಗಳು ಬರುತ್ತೆ. COPD ಅನ್ನುವ ಕಾಯಿಲೆ, ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅನ್ನೋದು ಸ್ಮೋಕರ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿ ಬರ್ತದೆ. ಇದನ್ನ ಬಿಟ್ಟು ಅವರಿಗೆ ಹೈಪರ್ ಟೆನ್ಷನ್ ಬರಬಹುದು. ಒಂದು ತರದಲ್ಲಿ ಹೇಳಿದ್ರೆ ನಮ್ಮ ದೇಹದ ಎಲ್ಲ ಭಾಗಗಳು ಸ್ಮೋಕಿಂಗ್ ಇಂದ ಅಫೆಕ್ಟ್ ಆಗ್ತದೆ. ಸೊ ಬ್ರೈನ್, ಅದು ಬ್ರೈನ್ ಆಗಿರ್ಬೋದು ಅಥವಾ ಕಣ್ಣಿರ್ಬೋದು, ಹಾರ್ಟ್ ಇರ್ಬೋದು. ಸೊ ದೇಹದ ಪ್ರತಿಯೊಂದು ಅಂಗಾಂಗಗಳು ಸ್ಮೋಕಿಂಗ್ ಮಾಡೋದ್ರಿಂದ ಆಗುವ ದುಷ್ಪರಿಣಾಮ ಅದರಲ್ಲಿ ಜಾಸ್ತಿ ಆಗುತ್ತೆ. ಖಂಡಿತ ಡಾಕ್ಟರ್. ಇಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ಇದು ಪ್ರಿವೆಂಟ್ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ ಹೇಳೋದಾದರೆ ಯಾವ ರೀತಿಯಾಗಿ ಈ ವಿಚಾರಗಳನ್ನು ಹೇಳ್ತೀರಿ? ಸೊ ಲಂಗ್ ಕ್ಯಾನ್ಸರ್ ಅನ್ನ ಒಂದು ಪ್ರಿವೆಂಟೇಬಲ್ ಡಿಸೀಸ್ ಅಂತ ಹೇಳ್ಬೋದು. ಯಾಕಂದ್ರೆ 90 ಜನರಲ್ಲಿ ಲಂಗ್ ಕ್ಯಾನ್ಸರ್ ಬರುವುದು ಸ್ಮೋಕಿಂಗ್ ಮಾಡೋದ್ರಿಂದ. ಈ ಸ್ಮೋಕಿಂಗ್ ನಿಲ್ಲಿಸೋದ್ರಿಂದ ಲಂಗ್ ಕ್ಯಾನ್ಸರ್ ಬರುವುದನ್ನ ನಾವು ಕಡಿಮೆ ಮಾಡಬಹುದು. ಸೊ ಇದು ತುಂಬಾ ಜನರಿಗೆ ಗೊತ್ತಿರಬಹುದು, ಅಥವಾ ಕೆಲವೊಂದು ಸಲ ಗೊತ್ತಿದ್ದರೂ ಅದು ನನಗೆ ಬರ್ಲಿಕ್ಕಿಲ್ಲ, ನಾನು ಇಷ್ಟು ವರ್ಷದಿಂದ
ಸ್ಮೋಕಿಂಗ್ ಮಾಡ್ತಾ ಇದ್ದೇನೆ ಆದ್ರೂ ನನಗೆ ಇಲ್ಲಿವರೆಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂತ ತುಂಬಾ ಜನ ಅದನ್ನ ನಿಷ್ಕಾಳಜಿ ಮಾಡಬಹುದು. ಆದ್ರೆ ಯಾರು ಸ್ಮೋಕಿಂಗ್ ಮಾಡೋದನ್ನ ನಿಲ್ಲಿಸಿದರೆ ಅವರಲ್ಲಿ ಸ್ಟಡೀಸ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅವರು ಒಂದು ಕೆಲವೊಂದು ವರ್ಷ ಸ್ಮೋಕಿಂಗ್ ಮಾಡೋದನ್ನ ನಿಲ್ಲಿಸಿದ ಮೇಲೆ ಅವರ ದೇಹದ ಚೇಂಜಸ್ ಏನಾದರೂ ಇದೆಯಲ್ಲ ಆ ದೇಹದಲ್ಲಿ ಆಗುವ ಬದಲಾವಣೆಗಳು ಅದು ಮೊದಲಿನ ಹಾಗೆ ನಾರ್ಮಲ್ ಆಗಬಹುದು. ಅಂದ್ರೆ ಈಗ ಬೇರೆ ಬೇರೆ ದೇಹದ ಅಂಗಾಂಗಗಳು ಸ್ಮೋಕಿಂಗ್ ಇಂದ ಆಗುವ ದುಷ್ಪರಿಣಾಮದಿಂದ ಚೇಂಜಸ್ ಆಗ್ತದೆ. ಸೊ ಇದೆಲ್ಲವೂ ಒಂದು 10-15 ವರ್ಷ ಯಾರು ಸ್ಮೋಕಿಂಗ್ ಮಾಡುವುದಿಲ್ಲ ಅವರಲ್ಲಿ ಅವರು ಸ್ಮೋಕಿಂಗ್ ಮಾಡದೇ ಇರುವಾಗ ಅವರ ದೇಹದಲ್ಲಿ ಇರುವ ಚೇಂಜಸ್ ಗಳು ಸ್ಮೋಕಿಂಗ್ ನಿಲ್ಲಿಸಿದ ಮೇಲೆ ಅವರಿಗೆ ಆಗ್ಬಹುದು. ಸೊ ಇದನ್ನ ಬಿಟ್ಟು ಸ್ಕ್ರೀನಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಕಾಯಿಲೆ ಬರುವ ಮೊದಲಿಗೆ ಅದನ್ನ ಬೇಗ ಅದನ್ನ ಪತ್ತೆ ಹಚ್ಚಲಿಕ್ಕೆ ಇತ್ತೀಚೆಗೆ ಒಂದು ಲೋಡೋ ಸಿಟಿ ಸ್ಕ್ಯಾನ್ ಅನ್ನುವುದನ್ನ ಯೂಸ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ ಅನ್ನ ಬೇಗ ಪತ್ತೆ ಹಚ್ಚಬಹುದು ಅಂತಾನು ನಾವು ಹೇಳ್ತೇವೆ. ಆದ್ರೆ ಇದು ಅದನ್ನ ಪ್ರಿವೆನ್ಷನ್ ಮಾಡೋದಂತ ಹೇಳೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಯಾರಿಗೆ ಲಂಗ್ ಕ್ಯಾನ್ಸರ್ ಇದೆ ಅಥವಾ ಆರಂಭಿಕ ಹಂತದಲ್ಲಿದೆ ಯಾವಾಗ ಅವರಿಗೆ ಲಂಗ್ ಕ್ಯಾನ್ಸರ್ ಇಂದ ಬರುವ ಲಕ್ಷಣಗಳು ಏನು ಇಲ್ಲ ಆ ಹಂತದಲ್ಲಿ ಅವರಲ್ಲಿ ಲಂಗ್ ಕ್ಯಾನ್ಸರ್ ಅನ್ನ ಆರಂಭಿಕ ಹಂತದಲ್ಲಿ ಗುರುತು ಹಿಡಿಲಿಕ್ಕೆ ಈ ತರದ ಸ್ಕ್ರೀನಿಂಗ್ ಅನ್ನ ಮಾಡಬಹುದು. ಅದಕ್ಕೆ ಲೋಡೋ ಸಿಟಿ ಸ್ಕ್ಯಾನ್ ಅಂತ ಹೇಳ್ತೇವೆ. ರೈಟ್, ಖಂಡಿತ ಡಾಕ್ಟರ್. ಇಲ್ಲಿ ನಿಮ್ಮ ಅನುಭವಕ್ಕೆ ಬಂದ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಯಾವ್ಯಾವ ರೀತಿಯ ಲಂಗ್ ಕ್ಯಾನ್ಸರ್ನ ಪೇಷಂಟ್ಸ್ನ ನೀವು ನೋಡಿದ್ರಿ? ಮಕ್ಕಳಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು ವಯಸ್ಸಾದವರು ಯಾವ ರೀತಿಯ ಒಂದು ಭರವಸೆಯನ್ನು ಇಟ್ಕೊಂಡು ಆಸ್ಪತ್ರೆಗಳಿಗೆ ಬರ್ತಾ ಇರ್ತಾರೆ? ಸೊ ಲಂಗ್ ಕ್ಯಾನ್ಸರ್ ತುಂಬಾ ಜನ ಪೇಷಂಟ್ಸ್ ಬರೋದು ಸ್ವಲ್ಪ ಏಜ್ ಆದವರು. ವೆಸ್ಟರ್ನ್ ಅಂದ್ರೆ ಈಗ ಪಾಶ್ಚಾತ್ಯ ದೇಶಗಳಲ್ಲಿ ಲಂಗ್ ಕ್ಯಾನ್ಸರ್ ಯೂಸಲಿ ಬರುವುದು 65 ವರ್ಷದ ನಂತರದ ಕಾಯಿಲೆ ಅಂತ ಅವರು ಹೇಳ್ತಾರೆ. ಆದರೆ ನಮ್ಮ ದೇಶದಲ್ಲಿ ನಾವು ಲಂಗ್ ಕ್ಯಾನ್ಸರ್ ತುಂಬಾ 40 ವರ್ಷ ಇರಬಹುದು ಅಥವಾ 50 ವರ್ಷದ ಪ್ರಾಯದಲ್ಲಿ ಕಾಮನ್ ಆಗಿ ನೋಡ್ತಾ ಇರ್ತೇವೆ. ಇದು ಮಕ್ಕಳಲ್ಲಿ ಬರುವ ಕಾಯಿಲೆ ಅಲ್ಲ. ಸೊ ಯೂಸಲಿ ಇದು 40-50 ವರ್ಷದ ಪ್ರಾಯದಲ್ಲಿ ಅಥವಾ 60-70 ಏಜ್ ಬರುವ ಕಾಯಿಲೆ. ಸೊ ಇತ್ತೀಚೆಗೆ ಜನರಲ್ಲಿ ಸ್ವಲ್ಪ ಮೊದಲಿಗಿಂತ ಅವೇರ್ನೆಸ್ ಇದೆ ಅಂತ ಹೇಳ್ಬಹುದು. ಸೊ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಟ್ರೀಟ್ಮೆಂಟ್ಗೆ ಅವರಾಗಿ ಬಂದು ಕೇಳ್ತಾರೆ. ಕೆಲವೊಂದು ಸಲ ಯಾರು ಸ್ಮೋಕಿಂಗ್ ತುಂಬಾ ಮಾಡ್ತಾ ಇದ್ದಾರೆ ಅವರು ಬಂದು ನಮಗೆ ಕೇಳ್ತಾರೆ, ನಾನು ಇಷ್ಟೊಂದು ವರ್ಷ ಸ್ಮೋಕಿಂಗ್ ಮಾಡ್ತಾ ಇದ್ದೇನೆ, ಈಗ ನನ್ನಲ್ಲಿ ಏನಾದ್ರೂ ಕ್ಯಾನ್ಸರ್ ಬರ್ಬೋದಾ, ಅದನ್ನ ಈಗ ಬರದೇ ಇರುವ ಹಾಗೆ ನಾನು ಏನ್ ಮಾಡ್ಬೇಕು ಅಂತ. ಸೊ ಈ ತರದ ಜಾಗೃತಿ ಜನರಲ್ಲಿ ಬರುವುದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಲಂಗ್ ಕ್ಯಾನ್ಸರ್ ಇದನ್ನ ನಾವು ಇಷ್ಟೊಂದು ಅಡ್ವಾನ್ಸ್ ಆದ ಮೇಲೂ ಕಂಪ್ಲೀಟ್ ಆಗಿ ಗುಣ ಆಗುವ ಚಾನ್ಸು ಕಡಿಮೆ ಅಂತ ಹೇಳ್ತೇವೆ. ಯಾಕಂದ್ರೆ ತುಂಬಾ ಜನರಿಗೆ 1ನೇ ಸ್ಟೇಜ್ ಅಲ್ಲಿ ಅಥವಾ 2ನೇ ಸ್ಟೇಜ್ ಅಲ್ಲಿ ನಾವು ಕಾಯಿಲೆಯನ್ನು ಗುಣ ಮಾಡ್ಲಿಕ್ಕೆ ಆಗುವ ಸ್ಟೇಜ್ ಅಲ್ಲಿ ಅದನ್ನ ಗುರುತಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ತುಂಬಾ ಜನರಲ್ಲಿ ಆಗೇನು ಸಿಂಪ್ಟಮ್ಸ್ ಇಲ್ಲದೇ ಇರಬಹುದು. ಅದರಿಂದ ನೀವು ಸ್ಮೋಕಿಂಗ್ ಅಥವಾ ಈ ತರದ ಹ್ಯಾಬಿಟ್ಸ್ ಇದ್ದರೆ ಅದನ್ನ ಖಂಡಿತ ನಿಲ್ಲಿಸಿ, ಈ ತರ ಸ್ಮೋಕಿಂಗ್ ಮಾಡದೇ ಇರೋದ್ರಿಂದ ಲಂಗ್ ಕ್ಯಾನ್ಸರ್ ಬರದೇ ಇರುವ ಹಾಗೆ ನೀವು ಜಾಗ್ರತೆ ವಹಿಸಬಹುದು. ಸೊ ಲಂಗ್ ಕ್ಯಾನ್ಸರ್ ಬಿಟ್ಟು ಸ್ಮೋಕಿಂಗ್ ರಿಲೇಟೆಡ್ ಬೇರೆ ದೇಹದಲ್ಲಿ ಬರುವ ಕಾಯಿಲೆಯನ್ನ ಕೂಡ ನೀವು ತುಂಬಾ ಕಡಿಮೆ ಮಾಡಬಹುದು. ಸೊ ಈ ಸ್ಮೋಕಿಂಗ್ ಮಾಡದೇ ಇರೋದ್ರಿಂದ ಈ ಕಾಯಿಲೆಯನ್ನ ತಡೆಗಟ್ಟಬಹುದು ಅಂತ ಹೇಳ್ಬಹುದು. ಖಂಡಿತ ಖಂಡಿತ ಡಾಕ್ಟರ್. ಇಲ್ಲಿ ಬಹಳ ಪ್ರಮುಖವಾಗಿ MIO ಹಾಸ್ಪಿಟಲ್ ಬಹಳ ಮಂಗಳೂರು ಈ ಕರಾವಳಿಯಲ್ಲಿ ತುಂಬಾನೇ ಕ್ಯಾನ್ಸರ್ ವಿಚಾರವಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು ಮತ್ತು ಇಲ್ಲಿಯ ಚಿಕಿತ್ಸೆ ಹೆಚ್ಚು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ವಿಶೇಷವಾದಂಥ ಚಿಕಿತ್ಸಾ ಕ್ರಮಗಳಿರ್ಬೋದು ಮತ್ತು ಚಿಕಿತ್ಸೆಯನ್ನು ಮಾಡೋದಕ್ಕೆ ಬೇಕಾದಂಥ ಸಾಧನ ಸೌಕರ್ಯ ಇರ್ಬೋದು ಯಾವ ರೀತಿಯಾಗಿದೆ? ಹೌದು, MIO ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟಿಗೆ ಬೇಕಾಗುವ ಸುಸಜ್ಜಿತ ಅದು ಪೆಟ್ ಸಿಟಿ ಇರ್ಬೋದು ಅವೈಲೇಬಲ್ ಇದೆ. ಅದನ್ನ ಬಿಟ್ಟು ರೇಡಿಯೇಷನ್ ಅಲ್ಲಿ ತುಂಬಾ ಅಡ್ವಾನ್ಸ್ಡ್ ರೇಡಿಯೇಷನ್ ಮಷಿನ್ ರ್ಯಾಪಿಡ್ ಆರ್ಕ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಟ್ರೀಟ್ಮೆಂಟ್ ಕೆಲವೊಂದು ಟ್ರೀಟ್ಮೆಂಟ್ ಅನ್ನ ತುಂಬಾ ಫಾಸ್ಟ್ ಆಗಿ ಮಾಡಬಹುದು ಅಥವಾ ಅಕ್ಯುರೇಟ್ ಆಗಿ ಮಾಡಬಹುದು. ಸೊ ಇದೆಲ್ಲವೂ ಅವೈಲೇಬಲ್ ಇದೆ. ಇದನ್ನ ಬಿಟ್ಟು ಡಾಕ್ಟರ್ಸ್ ಬಿಟ್ಟು ಸಿಬ್ಬಂದಿ ವರ್ಗ ಕೂಡ ತುಂಬಾ ಅದರಲ್ಲಿ ನಾವು ಟ್ರೈನ್ಡ್ ಆಗಿದೆ ಅಂತ ಹೇಳ್ಬಹುದು. ಸೊ ಅವರೆಲ್ಲರೂ ಈ ಕಾಯಿಲೆಯಲ್ಲಿ ಬರುವ ಪೇಷಂಟ್ಸ್ಗೆ ಬೇಕಾಗುವ ಅವರಿಗೆ ಸಲಹೆ ಕೊಡುವುದಾಗಲಿ ಅಥವಾ ಟ್ರೀಟ್ಮೆಂಟ್ ಮಾಡುವಾಗ ಅವರಿಗೆ ಟ್ರೀಟ್ಮೆಂಟ್ ಅಲ್ಲಿ ಬರುವ ದುಷ್ಪರಿಣಾಮ ಆಗಲಿ ಅಥವಾ ಅವರಿಗೆ ಯಾವ ತರದಲ್ಲಿ ಸೈಡ್ ಇಫೆಕ್ಟ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನೇನು ಮಾಡಬಹುದು ಅದರ ಬಗ್ಗೆ ಎಲ್ಲ
ಚೆನ್ನಾಗಿ ಅವರಿಗೆ ವಿಶೇಷವಾಗಿ ಕಾಳಜಿ ತಗೊಳ್ತಾರೆ. ಟ್ರೀಟ್ಮೆಂಟ್ ಮಾಡುವಾಗಲೂ ಕೂಡ ಯಾವ ತರದಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಅವರಿಗೆ ಒಳ್ಳೆಯದು ಅದನ್ನೆಲ್ಲ ಅವರು ಆದಷ್ಟು ಒಳ್ಳೆ ರೀತಿಯಲ್ಲಿ ಕಾಳಜಿ ತಗೊಳ್ತಾರೆ. ಖಂಡಿತ ಖಂಡಿತ ಡಾಕ್ಟರ್. ಇವತ್ತಿನ ವಿಶೇಷವಾಗಿ ಲಂಗ್ ಕ್ಯಾನ್ಸರ್ ಬಗ್ಗೆ ಒಂದು ಪುಟ್ಟ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ MIO ಆಸ್ಪತ್ರೆಯಿಂದ ವಿಶೇಷವಾಗಿ ನೀವು ಹೆಚ್ಚಿನ ಸೇವೆಯನ್ನು ಮಾಡಿ ಈ ಭಾಗದಲ್ಲಿ ಹೆಚ್ಚಿನ ಅನುಭವವನ್ನು ಉಳ್ಳಂಥವರು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನೀಡಿ ನಮ್ಮ ವೀಕ್ಷಕರಿಗೋಸ್ಕರ ಲಂಗ್ ಕ್ಯಾನ್ಸರ್ನ ಕುರಿತಂತೆ ಒಂದು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ ಮತ್ತು ಎಲ್ಲ ರೀತಿಯ ಜಾಗೃತಿಯನ್ನು ಕೂಡ ಮೂಡಿಸುವ ಪ್ರಯತ್ನವನ್ನು ಮಾಡಿದರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ತೆ. ನಮಸ್ಕಾರ. ನಮಸ್ತೆ. ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಲಂಗ್ ಕ್ಯಾನ್ಸರ್ನ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ವೈದ್ಯರು MIO ಆಸ್ಪತ್ರೆಯಿಂದ ಡಾಕ್ಟರ್ ದಿನೇಶ್ ಶೇಟ್ ಅಂತಕ್ಕಂಥವರು ನಿಮ್ಮೊಟ್ಟಿಗೆ ಇದುವರೆಗೂ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿಮಗೆ ಒಂದು ಪುಟ್ಟ ಸೂಚನೆಯನ್ನು ಕೊಡ್ತಕ್ಕಂಥದ್ದು ಅಂದರೆ ಕರಾವಳಿ ಭಾಗದಲ್ಲಿ ಕ್ಯಾನ್ಸರ್ನ ಚಿಕಿತ್ಸೆಗೆ ಅತ್ಯಂತ ಪ್ರಸಿದ್ಧವಾದದ್ದು ಆಸ್ಪತ್ರೆ ಅಂದರೆ ಅದು MIO ಹಾಸ್ಪಿಟಲ್ ಮಂಗಳೂರಿನಲ್ಲಿದೆ. ಮಂಗಳೂರಿನಲ್ಲಿ ಈ ಆಸ್ಪತ್ರೆಗೆ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ರೀತಿಯ ನಿಮ್ಮ ಚಿಕಿತ್ಸೆಗಳಿಗಾಗಿ ನಿಮ್ಮ ಸ್ನೇಹಿತರು ಬಂದು ಬಾಂಧವರಲ್ಲಿ ಯಾರಿಗಾದರೂ ನೀವು ಸಜೆಸ್ಟ್ ಮಾಡಿಕ್ಕಿದ್ರೆ ಈ ಆಸ್ಪತ್ರೆಯನ್ನು ಖಂಡಿತವಾಗಿ ಸಜೆಸ್ಟ್ ಮಾಡ್ಬೋದು. ವಿಶೇಷವಾದಂಥ ಸೌಲಭ್ಯಗಳನ್ನು ಒಳಗೊಂಡಿದೆ, ವಿಶೇಷವಾದಂಥ ವೈದ್ಯರ ಟೀಮ್ ಇಲ್ಲಿದೆ. ನೀವು ಇದುವರೆಗೂ ನೋಡಿದ್ರಿ ಡಾಕ್ಟರ್ ದಿನೇಶ್ ಶೇಟ್ ಅವರು ಕೂಡ ಈ ವಿಚಾರವನ್ನು ಹೇಳಿದರು. ಇಂಥ ವಿಶೇಷವಾದ ಆಸ್ಪತ್ರೆ ಮಂಗಳೂರು ನಗರದಲ್ಲಿದೆ, MIO ಹಾಸ್ಪಿಟಲ್. ಇದರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮಗೆ, 08244249999. ಮತ್ತೊಮ್ಮೆ ಹೇಳ್ತೇನೆ, 08244249999. ಇಂಥ ಆಸ್ಪತ್ರೆಗೆ ಯಾರಿಗೆಲ್ಲ ಅಗತ್ಯತೆ ಇದೆ ಅವರಿಗೆ ಮಾಹಿತಿಯನ್ನು ನೀಡಿ ಒಮ್ಮೆ ಭೇಟಿಯನ್ನು ಮಾಡಿ ನಿಮಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಶುಭ ಹಾರೈಸ್ತಾ ಇವತ್ತಿನ ಈ ಒಂದು ಏನು ವಿಶೇಷವಾದಂಥ ಲಂಗ್ ಕ್ಯಾನ್ಸರ್ ಕುರಿತಂತೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಪುಟ್ಟ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ. ನಿಮ್ಮನ್ನು ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ TV. ನಮಸ್ತೆ.